ಕ್ಲಾಸಿಕ್ ಎಜುಕೇಷನ್ನಲ್ಲಿ ಎಪ್ಪತ್ತೈದನೇ ಸ್ವಾತಂತ್ರ್ಯೋತ್ಸವದ ನಿಮಿತ್ತ ವಿಶೇಷ ಅದ್ಭುತ ಶೈಕ್ಷಣಿಕ ಕಾರ್ಯಕ್ರಮಗಳು ನಿಮಗಾಗಿ ಹೇಗಿತ್ತು ಆರ್ಮಿ ಬೇಸ್ನ ಆ ಕ್ಷಣಗಳು ಜೈ ಜವಾನ್ ಕಾರ್ಯಕ್ರಮದಲ್ಲಿ ಸುಬೇದಾರ್ ಪರಶುರಾಮ್ ಅವರೊಂದಿಗೆ ಸಂವಾದ ಚಲನಚಿತ್ರ ನಟ ನಿರ್ದೇಶಕ ಪರಿಸರವಾದಿ ನಮ್ಮೂರು ಮಂದಾರ ಭೂಮಿ ಮಾಂತ್ರಿಕ ಸುರೇಶ್ ಹೆಬ್ಳಿಕರ್ ಸದ್ಯ ಏನ್ ಮಾಡ್ತಾ ಇದ್ದಾರೆ ಗೊತ್ತಾ ಹ್ಯೂಮನ್ ಕಂಪ್ಯೂಟರ್ ಲೆಕ್ಕದಲ್ಲಿ ಸಿಮರು ದೃಷ್ಟಿಹೀನ ಬಸವರಾಜ್ ಉಮರಾನಿಯವರೊಂದಿಗೆ ಮಾತುಕತೆ ಧಾರವಾಡದಲ್ಲಿ ನೂತನವಾಗಿ ನಿರ್ಮಾಣಗೊಳ್ಳಲಿರುವ ಎನ್ವೈರ್ಮೆಂಟ್ ಗ್ಯಾಲರಿ ಸೈನ್ಸ್ ಸೆಂಟರ್ ನಿರ್ದೇಶಕ ಡಾಕ್ಟರ್ ವಿಡಿ ಬೋಳಶೆಟ್ಟಿಯವರ ಸಂದರ್ಶನ ಗ್ವಾಲಿಯರ್ ಕಿರಾಣ ಘರಾಣ ಸಂಗೀತಗಾರರು ಪದ್ಮಶ್ರೀ ಪುರಸ್ಕೃತರಾದ ಪಂಡಿತ್ ವೆಂಕಟೇಶ್ ಕುಮಾರ್ ಅವರೊಂದಿಗೆ ವಿಶೇಷ ಸಂದರ್ಶನ ಜೈ ಕಿಸಾನ್ ಕಾರ್ಯಕ್ರಮದಲ್ಲಿ ಪ್ರಗತಿಪರ ರೈತರೊಂದಿಗೆ ಸ್ವಾತಂತ್ರ್ಯೋತ್ಸವದ ಸಂಭ್ರಮಾಚರಣೆ ಈ ಎಲ್ಲಾ ಅದ್ಭುತ ಶೈಕ್ಷಣಿಕ ಕಾರ್ಯಕ್ರಮಗಳು ನಿಮ್ಮ ಕ್ಲಾಸಿಕ್ ಎಜುಕೇಶನ್ ಚಾನೆಲ್ನಲ್ಲಿ ಹಾಯ್ ಫ್ರೆಂಡ್ಸ್ ಗುಡ್ ಈವ್ನಿಂಗ್ ಸೊ ನಾನು ರವಿ ನಾಯ್ಕರ್ ಸೊ ಆ್ಯಸ್ ಯೂಜ್ವಲ್ ಏನು ಪ ಪ್ರಚಲಿತ ಘಟನೆ ಡಿಸ್ಕಷನ್ ಮಾಡ್ತಾ ಬಂದಿದ್ವಿ ಐ ಹೋಪ್ ಲಾಸ್ಟ್ ಕ್ಲಾಸ್ ಎಲ್ಲರಿಗೂ ಅರ್ಥ ಆಗಿದೆ ಅನ್ಕೊತೀನಿ ಸೊ ಪ್ಲಸ್ ನೋಡ್ಕೊಡ್ರಿ ಯಾರ್ಯಾದರೂ ಏನಾದರೂ ರಿಕ್ವೈರ್ಮೆಂಟ್ ಮೀನ್ಸ್ ಯಾವ ಟಾಪಿಕ್ಸು ಲೈಕ್ ಯಾವ ಥರ ಬೇಕು ಸೊ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿರಿ ಅಂತ ಹೇಳಿದ್ದೆ ಸೊ ರಿಪಿಟೇಷನ್ ವರ್ಡ್ಸ್ ರಿಪಿಟೇಷನ್ ಯಾಕೆ ಮಾಡ್ತೀವಿ ಅಂದಾಗ ಎಷ್ಟೋ ಜನ ಏನಪ್ಪ ಅಂದರೆ ಒನ್ ಟೈಮ್ ಪ್ರೊನೌನ್ಸಿಯೇಷನ್ ಮಾಡಿದಾಗ ಅರ್ಥ ಆಗಲ್ಲ ಸೊ ಹೀಗಾಗಿ ನಾವು ಪದೇ ಪದೇ ರಿಪಿಟೇಷನ್ ಯಾಕಂದಾಗ ಆ ರಿಪಿಟೇಷನ್ ಕೇಳಿದ್ರೆ ಏನಪ್ಪ ಅಂದ್ರೆ ಭಾಳ ದಿನಗಳ ನೆನಪಿರಲಿ ಅಂತೇಳಿ ಸರಿ ರಿಪಿಟೇಷನ್ ಮಾಡೋದು ಅರ್ಥನೇ ಅದಲ್ಲ ನಾವು ಪದೇ ಪದೇ ಒಂದು ಶಬ್ದವನ್ನು ರಿಪಿಟೇಷನ್ ಮಾಡಿದರೆ ನಾಳೆ ಏನಪ್ಪ ಅಂದ್ರೆ ಓದಬೇಕಾದ್ರೆ ಅದು ಆ ಶಬ್ದ ಬೇಗ ಅರ್ಥ ಆಗುತ್ತೆ ಪ್ಲಸ್ ಆ ಶಬ್ದದ ವ್ಯಾಲ್ಯೂ ಅರ್ಥ ಆಗುತ್ತೆ ಬಿಕಾಸ್ ಈ ದೇಶಗಳು ಹೇಳಬೇಕಾದಾಗ ಬ್ರೆಜಿಲ್ ಬ್ರೆಜಿಲ್ ಅಂತ ಇದ್ರಿ ಸಿ ಈ ಬ್ರೆಜಿಲ್ ಅನ್ನೋದು ಭಾಳ ಅಂದ್ರೆ ಭಾಳ ಇಂಪಾರ್ಟೆಂಟ್ ಯಾಕಂದ್ರೆ ಬ್ರೆಜಿಲ್ ದೇಶದೊಂದಿಗೆ ಭಾರತ ಸೇರ್ಕೊಂಡು ಏನಪ್ಪ ಅಂದ್ರೆ ಅಮೇಝೋನಿಯಾವನ್ನು ಅಮೇಝೋನಿಯಾ ಅರಣ್ಯವನ್ನು ಏನಪ್ಪ ಅಂದ್ರೆ ವೀಕ್ಷಣೆಗೆ ಭಾರತನ ಮೀನ್ಸ್ ಇಸ್ರೋ ಏನಪ್ಪ ಅಂದ್ರೆ ಒನ್ ನಾವು ವಿಡಿಯೋ ಸಾರಿ ಉಪಗ್ರಹನ ಲಾಂಚ್ ಮಾಡಿ ಕೊಟ್ಟೈತಿ ಸೊ ಪ್ಲೀಸ್ ನೋಡಿಕೊಡ್ರಿ ರಿಪಿಟೇಷನ್ ಯಾಕೆ ಮಾಡೋದಂದರೆ ಎಷ್ಟೋ ವಿದ್ಯಾರ್ಥಿಗಳೇನಪ್ಪ ಅಂದಾಗ ಅರ್ಥ ಆಗಲಿ ಅಂತೇಳಿ ಬರೀ ಒಬ್ಬರ ಸಂಬಂಧ ಅಷ್ಟೇ ಏನಪ್ಪ ಪಬ್ಲಿಕ್ ಇರ್ತೈತಿ ಸೊ ಸ್ವಲ್ಪ ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ ರೈಟ್ ಸೊ ಇವತ್ತಿನ ಡಿಸ್ಕಷನ್ ನಾನು ಒಂದು ಕೊಟೇಶನ್ ತ್ರೂ ಸ್ಟಾರ್ಟ್ ಮಾಡ್ತೀನಿ ಐ ಹೋಪ್ ನೋಡ್ಕೊಳ್ಳಿ ಡೋಂಟ್ ಲೆಟ್ ಎಸ್ಟಡೆ ಟೇಕ್ ಅಪ್ ಟು ದ ಅಪ್ ಟು ಮಚ್ ಟುಡೇ ಅಂದಾಗ ಇದರ ಅರ್ಥ ನೋಡಿಕೊಡ್ರಿ ಡೋಂಟ್ ಲೆಟ್ ಎಸ್ಟಡೇ ನಿನ್ನೆದೇನಪ್ಪ ಅಂದ್ರೆ ಇವತ್ತಿನ ದಿನದಾಗ ಇವತ್ತಿಂದು ಮುಂದಿಲ್ದೇನಪ್ಪ ಏನಪ್ಪ ಅಂದ್ರೆ ನಮ್ಮ ಕೈಲಿದೆ ನಿನ್ನೆದಿಲ್ಲ ಡೋಂಟ್ ಲೆಟ್ ಎಸ್ಟಡೆ ಟೇಕ್ ಟೇಕ್ ಅಪ್ ಟು ಮಚ್ ಆಫ್ ಟುಡೇ ಅಂದಾಗ ನಿನ್ನೆ ಆಗಿ ಹೋಗಿದ್ದನ್ನು ವಿಚಾರ ಮಾಡ್ಕೊತ ನಾವು ಇವತ್ತು ಮತ್ತು ಮುಂದಿಲ್ಲದ ಏನುಪ ಕೈಯಲ್ಲಿರುವ ಸಮಯನ ಕಳ್ಕೊತೀವಿ ಬಿಕಾಸ್ ಪ್ರಿಪರೇಷನ್ ಮಾಡ್ಬೇಕಾದ್ರೆ ಅಂತ ನೋಡಿರಿ ಎಷ್ಟೋ ಸ್ಟೂಡೆಂಟ್ಸ್ ಕೇಳ್ತಾರೆ ಏನಂತೇಳಿ ಸರ್ ದಿನಕ್ಕೆ ಎಷ್ಟು ಗಂಟೆ ಓದಬೇಕು ಎಷ್ಟು ತಾಸು ಓದಬೇಕು ಅಂತ ಹೇಳ್ತಾರೆ ಅಂದಾಗ ಇಲ್ಲಿ ನೋಡಿಕೊಡಿರಿ ಎಷ್ಟು ಗಂಟೆಗಳು ಅಂತಿರಲ್ಲ ಮೀನ್ಸ್ ಎಷ್ಟು ಅವರ್ಸ್ ಓದೋದ್ರ ಮೇಲೆ ಡಿಪೆಂಡ್ ಇರಲ್ಲ ನಿಮಗೆ ಎಷ್ಟು ಕೆಪಾಸಿಟಿ ಇದೆ ಅಷ್ಟು ಓದ್ಕೊಡ್ರಿ ಯಾಕೆಂದರೆ ಇವಾಗ ನಾನು ಹೇಳ್ತೇನೆ ಸಿಂಪ್ಲಿ ದಿನಕ್ಕೆ ಹತ್ತು ತಾಸು ಓದಿರಿ ನೀವು ಪಾಸ್ ಆಗ್ತೀರಿ ಅಂತ ನಾ ಹೇಳ್ತೀನಿ ಆದರೆ ನಿಮಗೆ ನಾನು ಹತ್ತು ತಾಸು ಓದುವ ವಿಷಯ ಎರಡು ತಾಸಿಗೆ ನಿಮಗೆ ಅರ್ಥ ಆಗಿತ್ತಂದಾಗ ನಿಮ್ಮ ಮೈಂಡ್ನ ಯಾಕೆ ಫೋರ್ಸ್ ಮಾಡ್ತೀರಿ ನೀವು ನಾನು ಹತ್ತು ತಾಸಿಗೆ ಪಾಸ್ ಪಾಸಾಗ್ತಾನಂತೆ ಅದು ಸಮಯ ಇಷ್ಟು ತಾಸು ಅಷ್ಟು ತಾಸು ಓದಿದ್ರ ಮೇಲೆ ಇರೋಂಗಿಲ್ಲ ನಿಮಗೆ ಹೇಗೆ ಅರ್ಥ ಆಗಿದೆ ಅದ್ರ ಮೇಲೆ ಇರ್ತೈತಿ ಇವಾಗ ನನಗೆ ಏನು ಪದ ನಮ್ಮ ಮೇ ಬಿ ವೀಕ್ ಇರ್ಬೋದು ನಾನು ಹತ್ತು ತಾಸು ಓದ್ತೀನಿ ಅದರರ್ಥ ನಾ ಹತ್ತು ತಾಸು ಹೇಳಿನಂಥೇಳಿ ನೀವು ಹತ್ತು ತಾಸು ಓದೋಕತ್ತಿರ ನಿಮ್ಮ ಮೈಂಡಿಗೆ ನೀವು ಪ್ರೆಷರ್ ಹಾಕತ್ತೀರಿ ಏನಂತೇಳಿ ಹತ್ತು ತಾಸು ಓದು ಅಂತೇಳಿ ಆ ಅಮೂಲ್ಯವಾದ ಎಂಟು ತಾಸುಗಳು ಏನು ಪಂದ್ರೆ ಎಕ್ಸ್ಟ್ರಾ ಆಯ್ತಲ್ಲ ರೀ ಯಾಕಂದರೆ ಎರಡೇ ತಾಸಿಗೆ ಅರ್ಥ ಮಾಡ್ಕೊತೀರಿ ಅದಕ್ಕೆ ಆಯ್ತಲ್ಲ ಎಷ್ಟು ಸಮಯ ಓದುವುದು ಇಂಪಾರ್ಟೆಂಟ್ ಅಲ್ಲ ಎಷ್ಟು ನೀ ಅರ್ಥ ಮಾಡ್ಕೊಂಡು ಆ ವಿಷಯ ಅನ್ನೋದು ಇಂಪಾರ್ಟೆಂಟ್ ಪ್ಲಸ್ ಏನಪ್ಪ ಅಂದ್ರೆ ಪ್ಲಸ್ ಇವಾಗ ಓದಬೇಕಾದ್ರೆ ನೋಡ್ಕೊಡ್ರಿ ಇವತ್ತು ನೋಡ್ಕೊಡ್ರಿ ಇವತ್ತು ಎರಡು ಗಂಟೆಗಳ ಕಾಲ ಓದಿದ್ರೆ ನಾಳೆ ಮೂರು ಗಂಟೆಗಳ ಕಾಲ ಓದಿದ್ರ ಅಷ್ಟೇ ಆಗ್ತಾರಂತಲ್ಲ ಸೊ ಪ್ಲೀಸ್ ನೋಡ್ಕೊಡ್ರಿ ಇವತ್ತು ನಾ ಎರಡು ಗಂಟೆ ಓದಿನಂದ್ರೆ ನಾನು ನಾಳೆ ಮೂರು ಗಂಟೆನೇ ಓದಬೇಕು ಅಂತಿನಲ್ಲ ಇಲ್ಲ ನಿಮ್ಮ ಮೈಂಡನ್ನ ಏನಪ್ಪ ಪ್ರೆಷರ್ ಮಾಡಕ್ಕೆ ಹೋಗ್ಬೇಡ್ರಿ ಇವತ್ತು ಎರಡು ಗಂಟೆ ಓದಿನಿ ನಾನು ಸಮಯ ಫ್ರೀ ಇತ್ತು ಮನಸ್ಸು ಕೊಟ್ಟು ಎರಡು ತಾಸು ಓದಿನಿ ನಾಳೆ ಮೋಸ್ಟ್ಲಿ ನನಗೆ ಸಮಯ ಸಿಗ್ಲಾರ್ದಾಗ ಇಲ್ಲಪ್ಪ ಎರಡು ಗಂಟೆ ಓದಿನಿ ನಾಳೆ ಮೂರು ಗಂಟೆ ಇಲ್ಲ ಎರಡೂವರೆ ತಾಸಾರು ಓದಬೇಕು ಇಲ್ಲ ಎರಡು ತಾಸು ಐದು ನಿಮಿಷ ಆದರೂ ಓದಬೇಕು ಅಂದ್ರಷ್ಟೇ ಸಕ್ಸಸ್ ಆಗ್ತಾನೇನೋ ಅದಲ್ಲ ಅಂದರೆ ನಿಮ್ಮ ಮೈಂಡ್ ಮೇಲೆ ಒತ್ತಾಯ ಹೇರ್ಬೇಡ್ರಿ ಯಾಕಂದಾಗ ಐದೇ ನಿಮಿಷ ಊದ್ಕೊಡ್ರಿ ಐದೇ ನಿಮಿಷ ಓದಬೇಕಾದಾಗ ಮನಸ್ಸಿಂದ ಓದ್ಕೊಡ್ರಿ ಅದೇ ಐದು ನಿಮಿಷ ನಿಮ್ಮ ಮೂರು ತಾಸನ್ನ ಕವರ್ ಮಾಡಿರ್ತೈತಿ ಸೊ ಪ್ಲೀಸ್ ನಿನ್ನೆದು ನಿನಗೆ ಬಿಟ್ಟುಬಿಡಿ ಹೊಸದಾಗಿ ಪ್ಲ್ಯಾನ್ ಮಾಡ್ಕೊತೇನಪ್ಪ ಅಂದ್ರೆ ಸಮಯವನ್ನು ಸರಿಯಾಗಿ ನಾವೇ ಅಂತ ನಾವೇಂಥೇಳಿ ಅಂದಾಗ ವಾಟ್ ಎವರ್ ಹ್ಯಾಪನ್ ಲೈಫ್ ಹ್ಯಾಸ್ ಟು ಮೂವ್ ಆನ್ ಜೀವನದಲ್ಲಿ ಏನೇ ಆದರೂ ಅಂದ್ರೆ ಮೂವ್ ಆಗ್ತಾನೆ ಇರಬೇಕು ನಾವು ಮೂವ್ ಆಗ್ತಾನೆ ಇರಬೇಕು ಒಂದು ಸೈಡ್ ಅಂದ್ರೆ ನಿಂತು ಅಂತ ತಿಳ್ಕೊಳ್ರಿ ಹಿಂದಿಲ್ವ ಎಲ್ಲವೂ ಬಂದೇನಪ್ಪ ಅಂದ್ರೆ ನಮ್ಮ ಮುಂದೆ ಬೆಳವಣಿಗೆನ ಸ್ಥಗಿತಗೊಳಿಸ್ತವೆ ಸೊ ಪ್ಲೀಸ್ ವಾಟ್ ಎವರ್ ಹ್ಯಾಪನ್ ಲೈಫ್ ಹಸ್ ಟು ಮೂವ್ ಆನ್ ಸೊ ಇರುವುದೊಂದೇ ಲೈಫು ಸೊ ನಿನ್ನೆ ಇಷ್ಟು ತಾಸು ಓದಿದೆ ನಾಳೆ ಇಷ್ಟು ತಾಸು ಓದೋದು ಬಿಟ್ಟು ಅಂತ ಅಂದಾಗ ರಿಪಿಟೇಷನ್ ಮೀನ್ಸ್ ಕಂಟಿನ್ಯೂ ಆಗಿ ಓದ್ತಾ ಇರಿ ನಿಮಗೆ ಸಮಯ ಸಿಕ್ಕಾಗೆಲ್ಲ ಓದ್ತಾ ಇರಿ ರೈಟ್ ಸೊ ಇಷ್ಟು ಹೇಳ್ತಾ ಇವತ್ತಿನ ಸೆಷನ್ ಸ್ಟಾರ್ಟ್ ಮಾಡ್ತೀನಿ ವೆರಿ ವೆರಿ ಇಂಪಾರ್ಟೆಂಟ್ ವೆರಿ ವೆರಿ ಇಂಪಾರ್ಟೆಂಟ್ ನೋಡ್ಕೊಡಲಿ ಆಯೇಷಾ ಮಲಿಕ್ ಅನ್ನೋರು ಆಯೇಷಾ ಮಲಿಕ್ ಅವ್ರೇನಪ್ಪ ಅಂದಾಗ ಪಾಕಿಸ್ತಾನದ ಪಾಕಿಸ್ತಾನದ ಮೊಟ್ಟ ಮೊದಲ ಮಹಿಳಾ ಮುಖ್ಯ ನ್ಯಾಯಾಧೀಶರ ಆಗಲಿದ್ದಾರೆ ಸೊ ಪ್ಲೀಸ್ ನೇನ್ಪಿಟ್ಟು ಕೊಡಲಿ ಆಯೇಷ ಮಲಿಕ್ ಅವರು ಆಯೇಷ ಮಲಿಕ್ ಅವ್ರ ಏನಪ್ಪ ಅಂದ್ರೆ ಪಾಕಿಸ್ತಾನದ ಮೊಟ್ಟ ಮೊದಲ ಮೊಟ್ಟ ಮೊದಲ ಮಹಿಳಾ ಮುಖ್ಯ ನ್ಯಾಯಮೂರ್ತಿಗಳು ಆಗಲಿದ್ದಾರೆ ಅಂದಾಗ ಅಂದ್ರೆ ಚೀಫ್ ಜಸ್ಟಿಸ್ ಅಂತೇಳ ಮುಖ್ಯ ನ್ಯಾಯಾಧೀಶರು ಅಂದಾಗ ಇಲ್ಲಿ ನೋಡಿಕೊಡ್ರಿ ಯಾವ ದೇಶ ಅನ್ನೋದ್ರ ಮೇಲೆ ಸಂಬಂಧ ಇರೋಲ್ಲ ಸೊ ಪ್ಲೀಸ್ ನೆನ್ಪಿಟ್ಕೊಡ್ರಿ ಅದು ಇರಲಿ ಯಾವ್ದಾದಿರಲಿ ಆದರೆ ಆದರೆ ಅಲ್ಲಿ ಮಹಿಳೆ ಮೊಟ್ಟ ಮೊದಲ ಮಹಿಳೆ ಅಂತ ಇರತಲ್ಲ ಅದು ಇಂಪಾರ್ಟೆಂಟ್ ರೀ ಯಾಕಂದ್ರೆ ದೇಶ ಯಾವುದೇ ಇರಲಿ ಅಂದ್ರೆ ಸಮಾನತೆ ಬಂದಾಗ ಮಹಿಳೆ ಮತ್ತು ಪುರುಷಿಗೆ ಸಮಾನ ಅಧಿಕಾರ ಕೊಡ್ಬೇಕಂದ್ರೆ ಸೊ ನೋನ್ಪಿಟ್ಕೊಡ್ರಿ ಆ ಎಸ್ ಅನ್ನಪ್ಪ ಪಾಕಿಸ್ತಾನದ ಮೊಟ್ಟ ಮೊದಲ ಮಹಿಳೆ ಮುಖ್ಯ ನ್ಯಾಯಾಧೀಶರ ಆಗಲಿದ್ದಾರೆ ಅಂದಾಗ ಇನ್ನೂ ಏನಪ್ಪ ಅಂದಾಗ ಘೋಷಣೆ ಮಾಡಿದ್ದಾರೆ ಆದರೆ ಇನ್ನೇನಪ್ಪ ಅಂದ್ರೆ ಅವರು ಪ್ರಮಾಣ ವಚನ ಸ್ವೀಕರಿಸಿಲ್ಲ ಸೊ ಪ್ಲೀಸ್ ನೆನ್ಪಿಟ್ಟು ಆಯೇಷಾ ಆಯೇಷ ಮಲಿಕ್ ಅವರು ಇವಾಗ ಇಷ್ಟು ಮೇಲೆ ಅದರ ಕಂಪೇರ್ ಮಾಡಿದ್ರೆ ನಮ್ಮ ದೇಶದಲ್ಲಿ ನಮ್ಮ ದೇಶದಲ್ಲಿ ಯಾವ ಥರ ವ್ಯವಸ್ಥೆ ಇದೆ ನೋಡ್ಕೋಬೇಕಲ್ಲ ನಮ್ಮ ದೇಶದಲ್ಲಿ ನೋಡಿಕೊಡ್ರಿ ಇಲ್ಲಿಯವರೆಗೆ ಇಲ್ಲಿವರೆಗೆ ಏನಪ್ಪ ಅಂದ್ರೆ ಭಾರತಕ್ಕೆ ಮಹಿಳಾ ಮಹಿಳಾ ಏನಪ್ಪ ಅಂದಾಗ ಸುಪ್ರೀಂ ಕೋರ್ಟ್ನ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಮೀನ್ಸ್ ಸರ್ವೋಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಾಧೀಶರಾಗಿ ಇನ್ನೂ ಒಬ್ರು ಮಹಿಳೆ ಕೂಡ ಏನಪ್ಪ ಅಂದ್ರೆ ನೇಮಕ ಮಾಡಿಲ್ಲ ಸೊ ಇದು ಏನಿತ್ತಲ್ಲ ಭಾಳ ಇಂಪಾರ್ಟೆಂಟ್ ಯಾಕಂದಾಗೆ ಎಲ್ಲ ನಾವೇ ಹೇಳ್ತೇವಲ್ಲ ರೀ ಹದಿನಾರನೇ ವಿಧಿ ಸಂವಿಧಾನದ ಹದಿನಾರನೇ ವಿದಿಯಲ್ಲಿ ಏನತೈತಿ ಉದ್ಯೋಗದಲ್ಲಿ ಜಾತಿ ಲಿಂಗ ಭೇದ ಭಾವ ಇರ್ಬೋದು ಅಂತೇಳಿ ಸಂವಿಧಾನನೇ ಹೇಳ್ತೈತಿ ಸಂವಿಧಾನ ಹೇಳ್ತೈತಿ ಆದರೂ ಕೂಡ ಭಾರತದಲ್ಲಿ ಭಾರತದ ನಮ್ಮ ಸುಪ್ರೀಂ ಕೋರ್ಟ್ಗೆ ಇನ್ನೂ ಏನಪ್ಪ ಅಂದ್ರೆ ಮುಖ್ಯ ನ್ಯಾಯಾಧೀಶರಾಗಿ ಒಬ್ಬರು ಮಹಿಳೆಯರು ಸೆಲೆಕ್ಟ್ ಆಗಿಲ್ಲ ಯಾಕಂದ್ರೆ ಇಲ್ಲಿ ನೋಡಿಕೊಡ್ರಿ ಆ ದೇಶದ ಮುಖ್ಯ ನ್ಯಾಯಾಧೀಶರಾಗಿದ್ದಾರಂದಾಗ ಇಂಡೈರೆಕ್ಟ್ ನಮ್ಮ ಭಾರತದ ಮೇಲೆ ಕೇಳ್ಬೋದು ಭಾರತದ ಮೇಲೆ ಆದರೆ ಕೆಲವೊಂದಿಷ್ಟು ಪಾಯಿಂಟ್ ನೆನ್ಪಿಡ್ಕೊಡ್ರಿ ಅಂತ ಅಂದಾಗ ಇಲ್ಲಿ ಸರಿಯಾಗಿ ಕನ್ಫ್ಯೂಸ್ ಹಾಕ್ಕೊಬಿಡಿ ಇಲ್ಲಿ ಯಾಕೆ ಹಾಕಿದೀನಿ ಅಂತ ನೋಡ್ಕೊಡ್ರಿ ಭಾರತದ ಮೊಟ್ಟ ಮೊದಲ ಮಹಿಳೆ ಭಾರತದ ಮೊಟ್ಟ ಮೊದಲ ಮಹಿಳೆ ಏನಪ್ಪ ಅಂದ್ರೆ ಸುಪ್ರೀಂ ಕೋರ್ಟ್ಗೆ ಸುಪ್ರೀಂ ಕೋರ್ಟ್ಗೆ ಏನು ಅಂದಾಗ ನ್ಯಾಯಾಧೀಶರಾಗಿ ನೇಮಕ ಆದವ್ರು ಯಾರಪ್ಪ ಪಂದ ನ್ಯಾಯಾಧೀಶರಾಗಿ ನ್ಯಾಯಾಧೀಶರಾಗಿ ನೇಮಕ ಆದರು ಸೊ ಪ್ಲೀಸ್ ನೆನಪಿಟ್ಟು ಕೊಡ್ರಿ ಇವ್ರ ನೇಮ್ ಅನ್ಪಂದಾಗ ಇಲ್ಲಿ ನೋಡ್ಕೊಡ್ರಿ ಮುಖ್ಯ ನ್ಯಾಯಾಧೀಶ ಅಂತ ಇಲ್ಲ ಭಾರತದ ಸುಪ್ರೀಂ ಕೋರ್ಟ್ಗೆ ಸುಪ್ರೀಂ ಕೋರ್ಟ್ಗೆ ನ್ಯಾಯಾಧೀಶರಾಗಿ ನೇಮಕೊಂಡ ಮೊಟ್ಟ ಮೊದಲ ಮಹಿಳೆಯರ್ಪಂದಾಗ ಪಾತಿಮ ಪಾತಿಮ ಬಿ ವಿ ಅವರು ಸೊ ಪ್ಲೀಸ್ ನೆನ್ಪಿಟ್ಟು ಇಲ್ಲಿ ನೋಡ್ಕೊಡಿರಿ ನಾ ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಾಧೀಶ ಮಾತಾಡ್ತಾ ಇಲ್ಲ ಸುಪ್ರೀಂ ಕೋರ್ಟ್ನ ನ್ಯಾಯಾಧೀಶರಾಗಿ ಸುಪ್ರೀಂ ಕೋರ್ಟನ ನ್ಯಾಯಾಧೀಶರಾಗಿ ಮೊಟ್ಟ ಮೊದಲ ಮಹಿಳೆ ಮೊಟ್ಟ ಮೊದಲ ಮಹಿಳೆ ಯಾರು ಅಪಾಯಿಂಟ್ ಆಗಿದ್ರು ಅಂದಾಗ ಫಾತಿಮಾ ಬಿ ವಿ ಅವರು ಸೊ ಪ್ಲೀಸ್ ನೆನ್ಪಿಟ್ಟು ನೆಕ್ಸ್ಟ್ ಏನಂತಲ್ಲ ಅದೇ ಕ್ವಶನಲ್ಲಿ ಟ್ವಿಸ್ಟ್ ಮಾಡ್ಬೋದು ಅದೇ ಕ್ವೆಶನಲ್ಲಿ ಟ್ವಿಸ್ಟ್ ಏನು ಮಾಡ್ತಾ ಅಂತ ಕೊಡ್ರಿ ಭಾರತದಲ್ಲಿ ಮೊಟ್ಟ ಮೊದಲ ಬಾರಿಗೆ ಹೈಕೋರ್ಟ್ ಹೈಕೋರ್ಟಿಗೆ ಹೈಕೋರ್ಟ್ಗೆ ಏನು ಬಂದಾಗ ಹೈಕೋರ್ಟಿನ ನ್ಯಾಯಾಧೀಶರಾಗಿ ನ್ಯಾಯಾಧೀಶರಾಗಿ ಯಾರ ಮ ಯಾವ ಮಹಿಳೆ ಸೇರ್ಪಡೆ ಆಗಿರೋ ಇಲ್ಲಿ ನೋಡಿಕೊಡ್ರಿ ಸುಪ್ರೀಂ ಕೋರ್ಟು ಪಿ ಪ್ರಾತಿಮಾ ಬಿಬಿಎರ್ ಅಂತ ಸುಪ್ರೀಂ ಕೋರ್ಟ್ ನ್ಯಾಯಾಧೀಶ ಚೀಫ್ ಜಸ್ಟಿಸ್ ಮೀನ್ಸ್ ಮುಖ್ಯ ಅಲ್ಲ ಬರೀ ನ್ಯಾಯಾಧೀಶ ನೆಕ್ಸ್ಟ್ ಏನಪ್ಪ ಅಂದ್ರೆ ಇವರೇನಪ್ಪ ಅಂದ್ರೆ ಭಾರತದ ಮೊಟ್ಟ ಮೊದಲ ಮಹಿಳೆ ಹೈಕೋರ್ಟಿಗೆ ನ್ಯಾಯಾಧೀಶರಾಗಿ ಹೈಕೋರ್ಟಿಗೆ ನ್ಯಾಯಾಧೀಶ ಸೇರಿದ ಯಾರಪ್ಪ ಅಂದ್ರೆ ಇವರ ಹೆಸರು ಏನಪ್ಪ ಅಂದಾಗ ಅನ್ನ ಚಂಡ ಸೊ ಪ್ಲೀಸ್ ನೆನ್ಪಿಟ್ಕೊಡ್ರಿ ಕೇರಳದವರು ಇವರು ಏನು ಚಂಡ ಅನ್ನ ಚಂಡವ್ರೆನ್ಪ ಕೇರಳದವರು ಇವರು ಭಾರತದಲ್ಲಿ ಭಾರತದಲ್ಲಿ ಮೊಟ್ಟ ಮೊದಲ ಮಹಿಳೆ ಹೈಕೋರ್ಟ್ಗೆ ಹೈಕೋರ್ಟ್ಗೆ ನ್ಯಾಯಾಧೀಶ ಅಂತ ನೇಮಕ ಆಗ್ಯಾರ ನೆಕ್ಸ್ಟ್ ವೆರಿ ವೆರಿ ಇಂಪಾರ್ಟೆಂಟ್ ಇಲ್ಲಿ ನೋಡ್ಕೊಡ್ರಿ ನೆಕ್ಸ್ಟ್ ವೆರಿ ವೆರಿ ಇಂಪಾರ್ಟೆಂಟ್ ಅಂದಾಗ ಇವ್ರ ಅಂದಾಗ ಶೈಲಾ ಶೈಲಾ ಸಾರಿ ನೋಡಿ ಶೈಲಾ ಲೈಲಾ ಲೈಲಾ ಶೇಟ್ ಸೊ ಪ್ಲೀಸ್ ನೆನ್ಪಿಟ್ಕೊಡ್ರಿ ಇಲ್ಲಿ ನೋಡಿಕೊಡ್ರಿ ಲೈಲಾ ಅನ್ನೋರು ಏನಪ್ಪ ಲೈಲಾ ಶೇಟ್ ಅನ್ನೋರು ಎಂದಾಗ ಭಾರತದ ಮೊಟ್ಟ ಮೊದಲ ಮೊಟ್ಟ ಮೊದಲ ಏನಪ್ಪ ಅಂದಾಗ ಮೊಟ್ಟ ಮೊದಲ ಹೈಕೋರ್ಟ್ಗೆ ಚೀಫ್ ಜಸ್ಟಿಸ್ ಆಫ್ ಹೈಕೋರ್ಟ್ ಅಂತ ಅಂದಾಗ ಹೈಕೋರ್ಟಿನ ಮುಖ್ಯ ನ್ಯಾಯಾಧೀಶರಾಗಿ ಯಾರು ಮಹಿಳೆಯರಂದಾಗ ನೆನ್ಪಿಟ್ಕೊಡ್ರಿ ಲೈಲಾ ಅನ್ನೋರು ಲೈಲಾ ಶೇಟ್ ಅವರು ಏನಪ್ಪ ಅಂದ್ರೆ ಇವರು ಯಾವ ಹೈಕೋರ್ಟ್ಗೆ ಅನ್ನೋದು ವೆರಿ ವೆರಿ ಇಂಪಾರ್ಟೆಂಟ್ ಹಿಮಾಚಲ ಪ್ರದೇಶ ಹಿಮಾಚಲ ಪ್ರದೇಶದ ಹೈಕೋರ್ಟ್ಗೆ ಏನಪ್ಪ ಅಂದಾಗ ಹೈಕೋರ್ಟ್ಗೆ ಲೈಲಾ ಶೇಟ್ ಶೆಟ್ಟವ್ರೆನ್ಪಂದಾಗ ಹೈಕೋರ್ಟಿನ ಮುಖ್ಯ ನ್ಯಾಯಾಧೀಶರಾಗಿ ಸೇವೆ ಸಲ್ಲಿಸಿದ್ರು ಅಂದಾಗ ಸೊ ಪ್ಲೀಸ್ ಇನ್ನೊಮ್ಮೆ ರಿಪೀಟ್ ಮಾಡ್ತಾ ನೋಡಲಿ ಭಾರತದಲ್ಲಿ ಇಲ್ಲಿಯವರೆಗೆ ಸುಪ್ರೀಂ ಕೋರ್ಟ್ಗೆ ಮುಖ್ಯ ನ್ಯಾಯಾಧೀಶರಾಗಿ ಯಾವ ಮಹಿಳೆ ಆಕೆ ಆಗಿಲ್ಲ ಆದರೆ ಹೈಕೋರ್ಟ್ ಸಾರಿ ಸುಪ್ರೀಂ ಕೋರ್ಟ್ಗೆ ಅಂತ ಅಂದಾಗ ಮೊಟ್ಟ ಮೊದಲ ಮಹಿಳೆ ನ್ಯಾಯಾಧೀಶರ ಮೀನ್ಸ್ ಜಡ್ಜ್ ಆಗಿ ನೇಮಕ ಆಗಿದವರು ಏನಪ್ಪ ಅಂದ್ರೆ ಫಾತಿಮಾ ಬಿವಿ ಅವರು ಅದೇ ಪ್ರಶ್ನೆ ಏನಪ್ಪ ಅಂದಾಗ ಮೊಟ್ಟ ಮೊದಲ ಮಹಿಳೆ ಯಾರು ಹೈಕೋರ್ಟ್ಗೆ ಹೈಕೋರ್ಟ್ ಯಾವುದಾದ್ರೂ ಹೈಕೋರ್ಟ್ ಇರಲಿ ಅವರು ಯಾವುದಾದ್ರೂ ಹೈಕೋರ್ಟ್ ಏನು ಬಂದಾಗ ಮೊಟ್ಟ ಮೊದಲ ಮಹಿಳೆ ಮೊಟ್ಟ ಮೊದಲ ಮಹಿಳೆ ಯಾರು ಅಪಾಯಿಂಟ್ ಆಗಿದ್ರು ಅಂದಾಗ ಅನ್ನಾ ಚೆಂಡಿ ಅಂತೇಳಿ ಕೇರಳದವರು ಅದೇ ಪ್ರಶ್ನೆ ಏನು ಬಂದಾಗ ಭಾರತದಲ್ಲಿರುವ ಹೈಕೋರ್ಟ್ಗಳಿಗೆ ಹೈಕೋರ್ಟ್ಗಳಲ್ಲಿ ಯಾವುದಾದ್ರೂ ರಾಜ್ಯದ ಹೈಕೋರ್ಟ್ ಇರಲಿ ಯಾವುದಾದ್ರೂ ರಾಜ್ಯದ ಹೈಕೋರ್ಟ್ ಇರಲಿ ಭಾರತದ ಮೊಟ್ಟ ಮೊದಲ ಮಹಿಳೆ ಒಬ್ಬ ಹೈಕೋರ್ಟಿನ ಮುಖ್ಯ ನ್ಯಾಯಾಧೀಶರಾಗಿದ್ದಾರಪ್ಪ ಅಂದಾಗ ಲೈಲಾ ಶೆಟ್ಟನ್ ಅವರು ಯಾವ ಹೈಕೋರ್ಟ್ ಅಂದಾಗ ಹಿಮಾಚಲ್ ಪ್ರದೇಶದ ಹೈಕೋರ್ಟು ಸೊ ಪ್ಲೀಸ್ ನೆನ್ಪಿಟ್ಕೊಡ್ರಿ ಇವೆಲ್ಲ ಪಾಯಿಂಟ್ ವೆರಿ ವೆರಿ ಇಂಪಾರ್ಟೆಂಟ್ ಯಾಕಂದ್ರೆ ಇಲ್ಲಿ ಪಾಕಿಸ್ತಾನದ ಮುಖ್ಯ ನ್ಯಾಯಮೂರ್ತಿಯಾಗಿ ಆಯ್ಕೆ ಅಂದಾಗ ಇನ್ಡೈರೆಕ್ಟ್ಲಿ ನಮ್ಮ ಭಾರತದ ಕೇಳ್ಬೋದು ಯಾಕಂದ್ರೆ ನಮ್ಮ ಭಾರತದಲ್ಲಿ ನೋಡ್ಕೊಡ್ರಿ ಹದಿನಾರನೇ ವಿಧಿಯಲ್ಲಿ ಏನೈತಿ ಅಂದಾಗ ಹದಿನಾರನೇ ವಿಧಿಯಲ್ಲಿ ಜಾತಿ ಲಿಂಗ ಧರ್ಮ ಮೇಲೆ ಉದ್ಯೋಗದಲ್ಲಿ ಏನಪ್ಪ ಭೇದ ಭಾವ ಮಾಡಲ್ಲ ಅಂದ್ರೆ ಆದರೆ ಇನ್ನೂವರೆಗೂ ಕೂಡ ಭಾರತದಲ್ಲಿ ಪ್ರಶ್ನೆ ಕೇಳುವಾಗ ಸರಿಯಾಗಿ ನೋಡಿಕೊಡ್ರಿ ಭಾರತದಲ್ಲಿ ಏನಪ್ಪ ಅಂದಾಗ ಒಬ್ಬ ಮಹಿಳಾ ಮಹಿಳೆಯೂ ಕೂಡ ಏನಪ್ಪ ಅಂದಾಗ ಇಲ್ಲಿಯವರಿಗೆ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಅಂದಾಗ ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಾಧೀಶರಾಗಿ ಆಯ್ಕೆ ಆಗಿಲ್ಲ ಇದು ಭಾಳ ಇಂಪಾರ್ಟೆಂಟು ರೈಟ್ ಸೊ ಒಂದು ಎಕ್ಸ್ಟ್ರಾ ಏನಪ್ಪ ಅಂದಾಗ ಎಕ್ಸ್ಟ್ರಾ ಏನಪ್ಪ ಅಂದಾಗ ನಮ್ಮ ಭಾರತದ ವ್ಯವಸ್ಥೆಯಲ್ಲಿ ಮೀನ್ಸ್ ನಮ್ಮ ಸಂವಿಧಾನದಲ್ಲಿ ನೂರ ಇಪ್ಪತ್ನಾಲ್ಕನೇ ವಿಧಿ ಸುಪ್ರೀಂ ಕೋರ್ಟ್ ಬಗ್ಗೆ ಹೇಳ್ತೈತಿ ಓಕೆ ಸೊ ಪ್ಲೀಸ್ ಎಕ್ಸ್ಟ್ರಾ ಪಾಯಿಂಟ್ ನೂರ ಇಪ್ಪತ್ನಾಲ್ಕನೇ ವಿಧಿ ಅಂದ್ರೆ ಸುಪ್ರೀಂ ಕೋರ್ಟ್ ಬಗ್ಗೆ ಹೇಳ್ತೈತಿ ನೂರ ಇಪ್ಪತ್ನಾಲ್ಕನೇ ವಿಧಿ ಅದೇ ಅದೇನಪ್ಪ ಅಂದ್ರೆ ನೂರ ಇಪ್ಪತ್ತಾರನೇ ವಿಧಿ ನೂರ ಇಪ್ಪತ್ತಾರನೇ ವಿಧಿ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾದ ಅಪಾಯಿಂಟ್ಮೆಂಟ್ ಹೇಳ್ತೈತಿ ಸೊ ಪ್ಲೀಸ್ ಈ ಪಾಯಿಂಟ್ಸ್ ಏನಪ್ಪ ಅಂದಾಗ ಭಾರತದ ಸಂವಿಧಾನದಲ್ಲಿ ನೂರ ಇಪ್ಪತ್ನಾಲ್ಕನೇ ವಿಧಿ ಸುಪ್ರೀಂ ಕೋರ್ಟ್ ಮೀನ್ಸ್ ರಾಷ್ಟ್ರಕ್ಕೆ ಒಂದು ಏನಪ್ಪ ಅಂದ್ರೆ ಸರ್ವೋಚ್ಚ ನ್ಯಾಯಾಲಯ ಇರಬೇಕು ಅದಕ್ಕೆ ಸುಪ್ರೀಂ ಕೋರ್ಟ್ ಅಂತ ಹೇಳ್ತಿದ ಅದೇ ನೂರ ಇಪ್ಪತ್ತಾರನೇ ವಿಧಿಯಲ್ಲಿ ಏನಪ್ಪ ಅಂದಾಗ ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಾಧೀಶರ ನೇಮಕ ಹೇಗೆ ಮಾಡೋದ್ರ ಬಗ್ಗೆ ವಿಸ್ತಾರ ಮಾಡ್ತತಿ ಪ್ರಸ್ತುತವಾಗಿ ಪ್ರಸ್ತುತ ಓಕೆ ಪ್ರಸ್ತುತ ಇರುವ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಅಪ್ಪ ಅಂದಾಗ ಎನ್ ವಿ ರಮಣ ಸೊ ಪ್ಲೀಸ್ ನೆನ್ಪಿಟ್ಬಿಡ್ರಿ ಇವೆಲ್ಲ ಪಾಯಿಂಟ್ ಮೇಲೆ ಕ್ವೆಶನ್ಸ್ ಕೇಳ್ತೇವೆ ಯಾಕಂದಾಗ ಸೊ ನೀವು ಪ್ರತಿ ವರ್ಷ ಒಂದಿಷ್ಟು ಕ್ವಶನ್ ಅಬ್ಸರ್ವ್ ಮಾಡಿಕೊಡ್ರಿ ಸ ಕೊಶನ್ ಹೆಂಗಿರ್ತಂದಾಗ ಅಂದಾಗ ಸಂವಿಧಾನಿಕ ಸಂಸ್ಥೆಗಳಂದು ಬರ್ತವೆ ಕಾನ್ಸ್ಟಿಟ್ಯೂಷನಲ್ ಆಫ್ ಬಾ ಕಾನ್ಸ್ಟಿಟ್ಯೂಷನಲ್ ಬಾಡೀಸ್ ಅಂತ ಬರ್ತವೆ ಮೀನ್ಸ್ ನಮ್ಮ ಮೂಲ ಸಂವಿಧಾನ ಮೂಲ ಸಂವಿಧಾನ ಏನಪ್ಪ ಅಂದಾಗ ಯಾವಾಗ ನಾವು ಯಾವಾಗ ನಾವು ಇಪ್ಪತ್ತಾರು ನವಂಬರ್ ಹತ್ತೊಂಬತ್ತು ನೂರ ಏನಪ್ಪ ಅಂದಾಗ ನಮ್ಮ ಸಂವಿಧಾನ ಏನಪ್ಪ ಅಂದ್ರೆ ಅಂಗೀಕರಿಸಿಕೊಂಡ್ವಿ ಮೀನ್ಸ್ ಅಡಾಪ್ಟ್ ಮಾಡ್ಕೊಂಡ್ವಿ ಅದೇ ಸಂವಿಧಾನ ಏನಪ್ಪ ಅಂದ್ರೆ ಇಪ್ಪತ್ತಾರು ಜನವರಿ ಹತ್ತೊಂಬತ್ತು ನೂರ ಐವತ್ತರಿಂದ ಜಾರಿಗೆ ಬಂತು ಇದು ಕೂಡ ಪ್ರಶ್ನೆ ಎಷ್ಟು ಆಗೈತಿ ಸೊ ಪ್ಲೀಸ್ ನೇನ್ಪಿಟ್ಟು ಕೊಡಿರಿ ಭಾರತ ಸಂವಿಧಾನ ಇಪ್ಪತ್ತಾರು ನವಂಬರ್ ನಲವತ್ತು ಹತ್ತೊಂಬತ್ತು ನೂರ ನಲವತ್ತೊಂಬತ್ತಕ್ಕೆ ಅಂಗೀಕಾರ ಮಾಡ್ಕೊಂಡು ಮೀನ್ಸ್ ಅಡಾಪ್ಟ್ ಮಾಡ್ಕೊಂಡ್ವಿ ಅದೇ ಸಂವಿಧಾನ ಜನವರಿ ಇಪ್ಪತ್ತಾರು ಎರಡು ಸ ಸಾರಿ ಹತ್ತೊಂಬತ್ತು ನೂರ ಐವತ್ತರಂದು ಏನಪ್ಪ ಅಂದಾಗ ಜಾರಿಗೆ ಬಂತು ಅಂದಾಗ ಈ ಸಂವಿಧಾನಕ್ಕೆ ಏನಂತೀವಿ ನಾವು ಮೂಲ ಸಂವಿಧಾನ ಅಂತೀವಿ ಒರಿಜಿನಲ್ ಕಾನ್ಸ್ಟಿಟ್ಯೂಷನ್ ಅಂತೀವಿ ಈ ಮೂಲ ಸಂವಿಧಾನದಲ್ಲಿ ಯಾವ ಸಂಸ್ಥೆಗಳ ಬಗ್ಗೆ ವರ್ಣನೆ ಮಾಡ್ಯಾರಲ್ಲ ಆ ಸಂಸ್ಥೆಗಳಲ್ಲಿ ಏನೇ ಬದಲಾವಣೆ ಆಗಲಿ ನಿಮ್ಮ ಪರೀಕ್ಷೆ ಏನಪ್ಪ ಒಂದು ಕ್ವಶನ್ ಇರುತ್ತೆ ಮೀನ್ಸ್ ಕಾನ್ಸ್ಟಿಟ್ಯೂಷನಲ್ ಬಾಡಿ ಅಂತ ಜಸ್ಟ್ ಎಕ್ಸಾಂಪಲ್ ಕೊಡ್ತೇನೆ ನೋಡ್ಕೊಳ್ರಿ ಏನಪ್ಪ ಅಂದಾಗ ಸುಪ್ರೀಂ ಕೋರ್ಟ್ ಓಕೆ ಸುಪ್ರೀಂ ಕೋರ್ಟ್ ಏನಪ್ಪ ಅಂದ್ರೆ ಇದು ಮೂಲ ಸಂವಿಧಾನದಲ್ಲಿ ಮೆನ್ಷನ್ ಮಾಡ್ಯಾರ ನೆಕ್ಸ್ಟ್ ನೋಡ್ಕೊಳ್ರಿ ಯು ಪಿ ಎಸ್ ಸಿ ಮೀನ್ಸ್ ಲೋಕಸಭಾ ಆಯೋಗ ಇರ್ತೈತಿ ನೆಕ್ಸ್ಟ್ ಏನಪ್ಪ ಅಂದ್ರೆ ಯು ಪಿ ಎಸ್ ಸಿ ಕೆ ಪಿ ಎಸ್ ಸಿ ಕೆ ಪಿ ಎಸ್ ಸಿ ಎಲೆಕ್ಷನ್ ಕಮಿಷನ್ ಚೀಫ್ ಎಲೆಕ್ಷನ್ ಕಮಿಷನ್ ಶರೀಫ್ ಎಲೆಕ್ಷನ್ ಕಮಿಷನ್ ಇವೆಲ್ಲ ಏನಪ್ಪ ಅಂದಾಗ ಸಂವಿಧಾನಿಕ ಸಂಸ್ಥೆಗಳು ಸಂವಿಧಾನಿಕ ಸಂಸ್ಥೆಗಳು ಎಷ್ಟದವಲ್ಲ ಅದರಲ್ಲಿ ಏನಾದರೂ ಮೀನ್ಸ್ ಏನಾದರೂ ಬದಲಾವಣೆ ಆದರೆ ಅಥವಾ ಯಾರಾದರೂ ಹೊಸದಾಗಿ ನೇಮಕ ಆದರೆ ನಿಮ್ಮ ಪರೀಕ್ಷೆಯಲ್ಲಿ ನೇರವಾಗಿ ಕ್ವಶನ್ ಇರ್ತೈತಿ ಸೊ ಇವೆಲ್ಲವನ್ನು ಸ್ವಲ್ಪ ಸರಿಯಾಗಿ ನೋಡ್ಕೊಡ್ರಿ ಐ ಹೋಪ್ ಲಿಂಕ್ ಅರ್ಥ ಇದೆ ಅನ್ಕೊತಾನೆ ರೈಟ್ ದಿಸ್ ಇಸ್ ಅನ್ ವೆರಿ ವೆರಿ ಗುಡ್ ಎಕ್ಸಾಂಪಲ್ ನೋಡ್ಕೊಡಲಿ ಇಲ್ಲಿ ನೋಡ್ಕೊಡ್ರಿ ಬ್ರಿಟನ್ದ ಬ್ರಿಟನ್ನದ ಒಂದು ಬ್ರಿಟನ್ದ ಒಂದು ಸಂಸ್ಥೆ ಏನಪ್ಪ ಅಂದಾಗ ಸ್ಕೈ ಟ್ರ್ಯಾಕ್ಸ್ ಕ್ರೈಸ್ ಟ್ರ್ಯಾಕ್ಸ್ ಅನ್ನೋದು ಅಂದಾಗ ಪ್ರಪಂಚದಲ್ಲಿರುವ ಎಲ್ಲ ಏರ್ಪೋರ್ಟ್ಗಳು ಪ್ರಪಂಚದಲ್ಲಿ ಎಲ್ಲ ಇರುವ ವಿಮಾನ ನಿಲ್ದಾಣಗಳು ವಿಮಾನ ನಿಲ್ದಾಣಗಳ ಬಗ್ಗೆ ಒಂದು ಪ್ರಶಸ್ತಿಯಿಂದ ಏನಪ್ಪ ಸೂಚಕ ಅಥವಾ ರ್ಯಾಂಕಿಂಗನ್ನು ಒದಗಿಸ್ಕೊಡ್ತೈತಿ ಇಲ್ಲಿ ನೋಡ್ಕೊಡ್ರಿ ಜನರ ಹತ್ರ ಮೀನ್ಸ್ ಏರ್ಪೋರ್ಟಿಂದ ಬರುವ ಜನರ ಹತ್ರ ಏನಪ್ಪ ಅಂದಾಗ ಮಾಹಿತಿ ಕಲೆಕ್ಟ್ ಮಾಡ್ತಾರೆ ನಿಮ್ಗೆ ಹೇಗಿತ್ತು ಎಕ್ಸ್ಪೀರಿಯೆನ್ಸು ಲೈಕ್ ನೀವು ಪಾಸ್ಪೋರ್ಟ್ ತೋರಿಸ್ಬೇಕಾದ್ರೆ ಇಲ್ಲಪ್ಪ ಅಂದ್ರೆ ನಿಮ್ಗೆ ಸೀಟ್ ಇದು ಮಾಡಬೇಕಾದ್ರೆ ಒಳಗಿನ ವ್ಯವಸ್ಥೆ ಮತ್ತೆ ಏನು ಅಂದ್ರೆ ಅಲ್ಲಿ ಮ್ಯಾನೇಜ್ಮೆಂಟಿನ ವ್ಯವಸ್ಥೆ ಹೇಗಿತ್ತು ಅವೆಲ್ಲ ಆಧಾರದ ಮೇಲೆ ಅವೆಲ್ಲ ಆಧಾರದ ಮೇಲೆ ಅಂದಾಗ ಇದು ಏನಪ್ಪ ಅಂದ್ರೆ ಬ್ರಿಟನ್ನ ಬೇಸ್ಡ್ ಏನಪ್ಪ ಸ್ಕೈ ಟ್ರ್ಯಾಕ್ಸ್ ಅನ್ನೋದು ಒಂದು ವರದಿ ಅಥವಾ ಒಂದು ಪ್ರಶಸ್ತಿ ಅಥವಾ ಸೂಚಂಕನ ಅನ್ಬೋದು ಸೂಚಂಕನ ಅನ್ಬೋದು ಇದು ಏನಪ್ಪ ಅಂದಾಗ ಸೂಚಂಕ ಬಿಡುಗಡೆ ಮಾಡ್ತೈತಿ ಏನಂತ ಬಿಡ್ತೈತಿ ಅಂದಾಗ ಪ್ರಪಂಚದಲ್ಲಿ ಪ್ರಪಂಚದಲ್ಲಿ ನೆನಪಾದ್ರೆ ಅತಿಯ ಒಳ್ಳೆಯ ಗುಡ್ ಅಥವಾ ಒಳ್ಳೆಯ ಏನಪ್ಪ ಅಂದ್ರೆ ಏರ್ಪೋರ್ಟ್ ಯಾವುದಂತ ಬಿಡುಗಡೆ ಮಾಡ್ತೈತಿ ಸೊ ಪ್ಲೀಸ್ ನೆನ್ಪಿಟ್ಕೊಡ್ರಿ ಎರಡು ಸಾವಿರದ ಇಪ್ಪತ್ತೊಂದರ ಎರಡು ಸಾವಿರದ ಇಪ್ಪತ್ತೊಂದರ ಸ್ಕೈ ಟ್ರ್ಯಾಕ್ಸ್ ಸ್ಕೈ ಸ್ಟ್ರ್ಯಾಕ್ಸ್ನ ವರದಿ ಪ್ರಕಾರ ಕತಾರ್ ದೇಶದಲ್ಲಿರುವ ಕತಾರ್ ದೇಶದಲ್ಲಿ ಏನಪ್ಪ ಅಂದ್ರೆ ಹಮಾದ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ದೋಹಾದಲ್ಲಿ ಬರ್ತೈತೆ ಯಾಕಂದ್ರೆ ಕತಾರ್ನ ಕ್ಯಾಪಿಟಲ್ ಎ ದೋಹಾ ಕತಾರ್ನ ರಾಜಧಾನಿ ದೋಹಾ ಐತಲ್ಲ ಸೊ ಪ್ಲೀಸ್ ನೆನ್ಪಿಟ್ಟು ಕೊಡ್ರಿ ಎರಡು ಸಾವಿರದ ಇಪ್ಪತ್ತೊಂದರ ಸ್ಕೈ ಟ್ರ್ಯಾಕ್ಸ್ ಅಡಿಯಲ್ಲಿ ಮೊಟ್ಟ ಮೊದಲ ಸ್ಥಾನ ಯಾರೇ ಸಿಕ್ಕಂದರೆ ಕತಾರ್ ದೇಶದ ಕತಾರ್ ದೇಶದ ಹಮಾದ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಹಮಾದ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಪ್ಲಸ್ ಭಾರತದ ಪರವಾಗಿ ಯಾವುದೈತಿ ನೋಡ್ಕೊಡ್ರಿ ಭಾರತದ ಪರವಾಗಿ ಏನಪ್ಪ ಅಂದಾಗ ನಲವತ್ತೈದನೇ ಸ್ಥಾನಕ್ಕೆ ಭಾರತದ ಭಾರತದ ಏನಪ್ಪ ಅಂದಾಗ ಗಾಂಧಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ದೆಹಲಿ ಭಾರತದ ನೋಡ್ಕೊಡ್ರಿ ಈಗ ಅಂತಾರಾಷ್ಟ್ರೀಯ ಮೀನ್ಸ್ ಪ್ರಪಂಚದಲ್ಲಿ ನೋಡಿದ ಮೇಲೆ ಭಾರತದ್ದು ನೋಡಬೇಕಲ್ಲ ನಾವು ಸೊ ಪ್ಲೀಸ್ ನೆನ್ಪಿಟ್ಟು ಕೊಡ್ರಿ ಭಾರತದಲ್ಲಿ ಏನಪ್ಪ ಅಂದಾಗ ಗಾಂಧಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ನಲವತ್ತೈದನೇ ಸ್ಥಾನ ಪಡೆದೈತಿ ಸೊ ನಿಮ್ಮ ಪ್ರಿಪರೇಷನ್ನ ಇಲ್ಲಿಗೆ ನಿಲ್ಲಿಸೋಕೋಬೇಡ್ರಿ ಯಾಕಂದಾಗ ಭಾರತದಲ್ಲಿ ಕೆಲವೊಂದಿಷ್ಟು ಪಾಯಿಂಟ್ಗಳನ್ನ ಓದಲೇಬೇಕು ಭಾರತದಲ್ಲಿ ಕೆಲವೊಂದು ಪಾಯಿಂಟ್ ಓದಲೇಬೇಕಂದಾಗ ಇಂದಿರಾ ಗಾಂಧಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಏನಪ್ಪ ಅಂದ್ರೆ ಭಾರತದ ಭಾರತದ ಬ್ಯುಸಿಯೆಸ್ಟ್ ನಾವು ಸೊ ನೀ ಪ್ಲೀಸ್ ನೆನ್ಪಿಟ್ಕೊಡ್ರಿ ಭಾರತದಲ್ಲಿ ನೋಡ್ಕೊಡ್ರಿ ಅತಿ ಹೆಚ್ಚು ಬ್ಯುಸಿ ಇರುವ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಯಾವತ್ತು ಅಂದಾಗ ಗಾಂಧಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಯಾಕಂದರೆ ರಾಜಧಾನಿಯಲ್ಲಿದೆ ಅಂದಾಗ ಬೇರೆ ದೇಶದಿಂದ ಬರುವಾಗ ಎಲ್ಲ ಏನಪ್ಪ ಅಂದ್ರೆ ವಿದೇಶಿಗರು ಪ್ಲಸ್ ಏನಪ್ಪ ಅಂದ್ರೆ ಗೆಸ್ಟ್ಗಳು ನಮ್ಮ ರಾಜಧಾನಿಗೆ ಬಂದೇ ಹೋಗ್ತಾರೆ ಹೀಗಾಗಿ ಏನಪ್ಪ ಅಂದ್ರೆ ಇದು ಬ್ಯುಸಿಯೆಸ್ಟ್ ಅಂತಾರೆ ಪ್ಲಸ್ ಭಾರತದಲ್ಲಿರುವ ಒಟ್ಟು ಅಂತಾರಾಷ್ಟ್ರೀಯ 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 ವಿಮಾನ ನಿಲ್ದಾಣಗಳು ಸೊ ಪ್ಲೀಸ್ ವೆರಿ ವೆರಿ ಇಂಪಾರ್ಟೆಂಟ್ ಇಲ್ಲಿ ನೋಡಿಕೊಡ್ರಿ ಭಾರತದಲ್ಲಿ ಪ್ರಸ್ತುತವಾಗಿ ಭಾರತದಲ್ಲಿ ಒಟ್ಟು ಇಲ್ಲಿ ನೋಡಿಕೊಡ್ರಿ ಪ್ರಾದೇಶಿಕ ವಿಮಾನ ನಿಲ್ದಾಣ ಕೇಳ್ತಾ ಇಲ್ಲ ನಾನು ಒಟ್ಟು ಏನಪ್ಪ ಅಂದಾಗ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಗಳು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಗಳಲ್ಲಿ ಒಟ್ಟು ಎಷ್ಟದು ಒಂದು ಸದ್ಯದ ಮಟ್ಟಿಗೆ ಮೂವತ್ತದವು ಅತಿ ಹೆಚ್ಚು ಇರುವುದು ಯಾವ ದೇಶ ಯಾವ ರಾಜ್ಯದಲ್ಲಿ ಅಂದಾಗ ಕೇರಳದಲ್ಲಿ ಒಟ್ಟು ನಾಲ್ಕದು ಸೊ ಪ್ಲೀಸ್ ನೋಡಿಕೊಡ್ರಿ ಪ್ರಾದೇಶಿಕ ವಿಮಾನ ನಿಲ್ದಾಣ ಹೇಳ್ತಾ ಇಲ್ಲ ನಾನು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಭಾರತದಲ್ಲಿ ಪ್ರಸ್ತುತವಾಗಿ ಮೂವತ್ತ್ನಾಲ್ಕದುವು ಅದರಲ್ಲಿ ಅತಿ ಹೆಚ್ಚು ಇರುವುದು ಯಾವುದಪ್ಪ ಅಂದ್ರೆ ಕೇರಳದಲ್ಲಿ ನಾಲ್ಕು ಇದು ಯಾಕಂದರೆ ಎರಡು ಸಾವಿರದ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಏನಪ್ಪ ಅಂದ್ರೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಕೇರಳದ ಕೇರಳದ ಕಣ್ಣೂರು ಕನ್ನೂರು ಏನಪ್ಪ ಅಂದ್ರೆ ಕಣ್ಣೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಕೇರಳದ ನಾಲ್ಕನೇ ಧಾತು ಫಸ್ಟಿಗೆ ಏನಪ್ಪ ಅಂದಾಗ ಕೇರಳ ಮತ್ತು ತಮಿಳ್ನಾಡು ಮೂರು ಮೂರು ಯಾವಾಗ ಕಣ್ಣೂರು ಹೊಸದಾಗಿ ಆಡತ್ತಲ್ಲಿ ಕೇರಳಕ್ಕೆ ಕೇರಳ ಏನಪ್ಪ ಅಂದ್ರೆ ನಾಲ್ಕನೇ ಸ್ಥಾನ ಮೀನ್ಸ್ ನಾಲ್ಕನೆಯ ಏರ್ಪೋರ್ಟ್ ಅಂದ್ರೆ ಪ್ರಸ್ತುತವಾಗಿ ಭಾರತದಲ್ಲಿ ಅತಿ ಹೆಚ್ಚು ಅಂತಾರಾಷ್ಟ್ರೀಯ ಏರ್ಪೋರ್ಟ್ಗಳಿರುವ ರಾಜ್ಯ ಯಾವ್ದಪ್ಪ ಅಂದ್ರೆ ಕೇರಳ ಸೊ ಪ್ಲೀಸ್ ಈ ಪಾಯಿಂಟ್ ನೆನ್ಪಿಟ್ಗೋಡ್ ಪ್ಲಸ್ ಇವುಗಳ ಮೇಂಟೆನೆನ್ಸು ಮತ್ತು ಅಭಿವೃದ್ಧಿ ಯಾರು ಅನ್ನೋದು ವೆರಿ ವೆರಿ ಇಂಪಾರ್ಟೆಂಟ್ ಸೊ ಈ ಕಾಯ್ದೆ ನೋಡಿಕೊಂಡ್ರೆ ಎಷ್ಟೋ ಪರೀಕ್ಷೆಯಲ್ಲಿ ಕೇಳಿದ್ರೆ ಅಂದಾಗ ಏರ್ಪೋರ್ಟ್ ಅಥಾರಿಟಿ ಆಫ್ ಇಂಡಿಯಾ ಮೀನ್ಸ್ ಭಾರತದ ಏರ್ಪೋರ್ಟ್ ಏರ್ಪೋರ್ಟ್ ಸಾರಿ ಏರ್ಪೋರ್ಟ್ ಏರ್ಪೋರ್ಟ್ ಪ್ರಾಧಿಕಾರ ಸೊ ಪ್ಲೀಸ್ ಏನ್ಪಿಟ್ಕೊಡಲಿ ಭಾರತದಲ್ಲಿ ಏನಪ್ಪ ಅಂದ್ರೆ ಏರ್ಪೋರ್ಟ್ ಅಥಾರಿಟಿ ಆಫ್ ಇಂಡಿಯಾ ಅನ್ನೋದು ಅಂದಾಗ ಒಂದು ಪ್ರಾಧಿಕಾರ ಇದೆ ಮೀನ್ಸ್ ಅಥಾರಿಟಿ ಆಫ್ ಇಂಡಿಯಾ ಅಂದ್ರೆ ಸರ್ಕಾರ ಒಂದು ಕಾಯ್ದೆ ಮುಖಾಂತರ ಇದನ್ನು ಸ್ಥಾಪನೆ ಮಾಡಿತ್ತು ಏನಪ್ಪ ಅಂದ್ರೆ ಏರ್ಪೋರ್ಟ್ ಅಥಾರಿಟಿ ಆಫ್ ಇಂಡಿಯಾ ಕಾಯ್ದೆ ಅಂತ ಕೇಂದ್ರ ಅಂತ ತಿಳ್ಕೊಡ್ರಿ ಇಲ್ಲಿ ಟ್ವಿಸ್ಟ್ ಹಾಕೋಬೇಡ್ರಿ ಏರ್ಪೋರ್ಟ್ ಅಥಾರಿಟಿ ಆಫ್ ಇಂಡಿಯಾ ಕಾಯ್ದೆ ಬಂದಿದೆ ಅಂದ್ರೆ ಹತ್ತೊಂಬತ್ತು ನೂರ ತೊಂಬತ್ನಾಲ್ಕು ಆದರೆ ಇದು ಸ್ಥಾಪನೆ ಆಗಿದ್ದು ಇದು ಸ್ಥಾಪನೆ ಆಗಿದೆ ಅಂದಾಗ ಹತ್ತೊಂಬತ್ತು ನೂರ ತೊಂಬತ್ತೈದು ಸೊ ಪ್ಲೀಸ್ ಇಲ್ಲಿ ಗಮನ ಕೊಡ್ರಿ ಏರ್ಪೋರ್ಟ್ ಅಥಾರಿಟಿ ಆಫ್ ಇಂಡಿಯಾದ ಕಾಯ್ದೆ ಬಂದಿದೆ ಅನ್ಪ ಹತ್ತೊಂಬತ್ತು ನೂರ ತೊಂಬತ್ನಾಲ್ಕು ರೀ ಆದರೆ ಸ್ಥಾಪನೆ ಆಗಿದ್ದು ಹತ್ತೊಂಬತ್ತು ನೂರ ತೊಂಬತ್ತೈದು ಬೆಸ್ಟ್ ಎಕ್ಸಾಂಪಲ್ ಹೇಗೆ ಅಂದಾಗ ಆರ್ ಬಿ ಆರ್ ಬಿ ಕಾಯ್ದೆ ಬಂದಿದ್ದು ನೋಡಿಕೊಡಿ ಆರ್ ಬಿ ಐ ಕಾಯ್ದೆ ಬಂದಿದ್ದು ಹತ್ತೊಂಬತ್ತು ನೂರ ಮೂವತ್ತ್ನಾಲ್ಕು ಆದರೆ ಆರ್ ಬಿ ಐ ಸ್ಥಾಪನೆಯಾಗಿದ್ದು ಆರ್ ಬಿ ಐ ಸ್ಥಾಪನೆ ಆಗಿದೆ ಅನ್ಪಣ ಹತ್ತೊಂಬತ್ತು ನೂರ ಮೂವತ್ತೈದು ಐ ಹೋಪ್ ಈ ವ್ಯತ್ಯಾಸ ಗೊತ್ತೈತೆ ಅನ್ಕೊತೀನಿ ಪ್ರಶ್ನೆ ಓದಬೇಕಾದ್ರೆ ಏರ್ಪೋರ್ಟ್ ಅಥಾರಿಟಿ ಆಫ್ ಇಂಡಿಯಾ ಕಾಯ್ದೆ ಅಂತ ಕೇಳೋಣ ಅಥವಾ ಸ್ಥಾಪನೆ ಅಂತ ಕೇಳೋಣ ಸೊ ಇದು ಯಾವ ಸಚಿವಾಲಯದ ಅಡಿಯಲ್ಲಿ ಬರ್ತೈತೆ ಅಂದಾಗ ಮಿನಿಸ್ಟ್ರಿ ಆಫ್ ಸಿವಿಲ್ ಸಿವಿಲ್ ಏವಿಯೇಷನ್ ಇಲ್ಲಿ ನೋಡ್ಕೊಳ್ರಿ ನಮ್ಮ ಕೇಂದ್ರ ಸರ್ಕಾರದ ಕೇಂದ್ರ ಸರ್ಕಾರದ ಸಚಿವಾಲಯಗಳಲ್ಲಿ ಅಂದಾಗ ಬಂದಾಗ ಇವೆಲ್ಲ ಏರ್ಪೋರ್ಟ್ಗಳು ಇವೆಲ್ಲ ಯಾರು ಅಧಿಕಾರ ಬರ್ತೈತೆ ಅಂದಾಗ ಮಿನಿಸ್ಟ್ರಿ ಆಫ್ ಸಿವಿಲ್ ಏವಿಯೇಷನ್ ಸೊ ಯಾರಾದರೂ ಕಮೆಂಟ್ ಮಾಡಿಕೊಡ್ರಿ ಪ್ರಸ್ತುತ ಸಚಿವರು ಯಾರಿದ್ದಾರೆ ಪ್ರಸ್ತುತ ಸಚಿವರು ಯಾರಿದ್ದಾರೆ ಅನ್ನೋದು ನೆನಪು ಮಾಡಿಕೊಡಿರಿ ಸೊ ಯಾರ್ಯಾರು ಗೊತ್ತಿದ್ರೆ ಕಮೆಂಟ್ ಮಾಡ್ಕೊಂಡು ನೋಡೋಣ ಎಷ್ಟು ಚೆನ್ನಾಗಿ ಮಾಡ್ತೀರಿ ಅಂತೇಳಿ ಲೈವ್ ಆಗಿ ಕಮೆಂಟ್ ಮಾಡಿಕೊಡು ಆಮೇಲೆ ಆದರೂ ಮಾಡಿಕೊಡಿ ಲೇಟಾಗಿ ನೋಡುವರು ಆದರೆ ಇಲ್ಲಿ ನೋಡ್ಕೊಡಿ ಏರ್ಪೋರ್ಟ್ ಅಥಾರಿಟಿ ಆಫ್ ಇಂಡಿಯಾ ಯಾವ ಸಚಿವಾಲಯದ ಅಡಿಯಲ್ಲಿ ಬರ್ತೈತೆ ಅಂದಾಗ ಮಿನಿಸ್ಟ್ರಿ ಆಫ್ ಸಿವಿಲ್ ಏವಿಯೇಷನ್ ಅಂತೇಳಿ ಇದು ಏನಪ್ಪ ಅಂದಾಗ ನಮ್ಮ ಈ ಭಾರತದಲ್ಲಿರುವ ಎಲ್ಲ ಏರ್ಪೋರ್ಟ್ಗಳ್ದಾಯ್ತು ನೆಕ್ಸ್ಟ್ ಒನ್ ಇನ್ನೊಂದು ಪಾಯಿಂಟ್ ಆ್ಯಡ್ ಮಾಡಿಕೊಡ್ರಿ ಪ್ರಾದೇಶಿಕ ಪ್ರಾದೇಶಿಕ ಭಾರತ ಸರ್ಕಾರ ಏನಪ್ಪ ಅಂದಾಗ ಇಲ್ಲ ನಾವು ಬರೀ ಅಂತಾರಾಷ್ಟ್ರೀಯ ಅಷ್ಟೇ ಅಲ್ಲ ಪ್ರಾದೇಶಿಕ ಪ್ರಾದೇಶಿಕ ಏರ್ಪೋರ್ಟ್ಗಳನ್ನು ಅಭಿವೃದ್ಧಿ ಮಾಡಬೇಕು ಪ್ಲಸ್ ಜನಸಾಮಾನ್ಯರಿಗೆ ಸಾಮಾನ್ಯ ವರ್ಗದವರಿಗೂ ಕೂಡ ಏನು ಬಂದಾಗ ಪ್ಲೇಟಲ್ಲಿ ಮೀನ್ಸ್ ವಿಮಾನದಲ್ಲಿ ಕಳಿಸುವ ವ್ಯವಸ್ಥೆ ಮಾಡಬೇಕಂತೇಳಿ ಎರಡು ಸಾವಿರದ ಹದಿನೇಳರಲ್ಲಿ ಎರಡು ಸಾವಿರದ ಹದಿನೇಳರಲ್ಲಿ ಭಾರತ ಸರ್ಕಾರ ಉಡಾನ್ ಆರ್ ಸಿ ಎಸ್ ಅಂತಿದ್ದು ಮೀನ್ಸ್ ಉಡಾನ್ ಅನ್ನುವ ಸ್ಕೀಮ್ ತಂತು ಸು ಪ್ಲೀಸ್ ನೆನ್ಪಿಟ್ಕೊಡ್ರಿ ಎಷ್ಟೋ ಪರೀಕ್ಷೆ ಇದರದ ವಿಸ್ತಾರ ರೂಪಕ್ಕೆ ನೆನಪಂದ್ರೆ ಉಡೇ ದೇಶಕ್ಕೆ ಆಮ್ ನಾಗರಿಕ್ ಉಡೇ ದೇಶಕ್ಕೆ ಆಮ್ ನಾಗರಿಕ್ ರೀಜನಲ್ ಕನೆಕ್ಟಿವಿಟಿ ಸ್ಕೀಮ್ ಅಂತಾರೆ ಮೀನ್ಸ್ ಇವಾಗ ಹುಬ್ಬಳ್ಳಿ ಧಾರವಾಡ ಸರ್ ಹುಬ್ಳಿ ಮತ್ತು ಬಿಜಾಪುರ ನೋಡ್ಕೊಡ್ರಿ ಪ್ರಾದೇಶಿಕ ಪ್ರಾದೇಶಿಕ ಪಟ್ಟಣಗಳಲ್ಲ ಇವನ್ನೇನು ಮಾಡೋದು ಜೋಡಣೆ ಮಾಡೋದು ಜೋಡಣೆ ಮಾಡೋದು ಅಂದಾಗ ಅಲ್ಲಿರುವ ಸ್ಥಳೀಯ ಏರ್ಪೋರ್ಟ್ಗಳನ್ನ ಅಭಿವೃದ್ಧಿ ಮಾಡೋದಕ್ಕೆ ಏನಪ್ಪ ಅಂದಾಗ ಈ ಸ್ಕೀಮ್ ತಗೊಂಡ್ಬಂದಾಗ ನೋಡ್ಕೊಡ್ರಿ ಉಡೇ ದೇಶಕ್ಕೆ ಆಮ್ ನಾಗರಿಕ್ ಆಮ್ ನಾಗರಿಕ ಏನಪ್ಪ ಅಂದ್ರೆ ರೀಜ್ನಲ್ ಕನೆಕ್ಟಿವಿಟಿ ಸ್ಕೀಮ್ ಪ್ಲಸ್ ಪ್ಲಸ್ ಇತ್ತೀಚಿಗೆ ಏನಪ್ಪ ಅಂದ್ರೆ ಎರಡು ಸಾವಿರದ ಇಪ್ಪತ್ತರಲ್ಲಿ ಇಪ್ಪತ್ತರಲ್ಲಿ ಭಾರತ ಸರ್ಕಾರ ಏನು ಹೇಳ್ತಂದಾಗ ನಾವು ಎರಡು ಸಾವಿರದ ಇಪ್ಪತ್ತೆರಡರಕ್ಕೆ ಎರಡು ಸಾವಿರದ ಇಪ್ಪತ್ತೆರಡಕ್ಕೆ ಏನು ಮಾಡ್ತೀವಂದಾಗ ರೈತರ ರೈತರ ಆದಾಯವನ್ನು ಆದಾಯವನ್ನು ಏನು ಬಂದಾಗ ಎಂಟು ಟು ಮೀನ್ಸ್ ಡಬಲ್ ಮಾಡ್ತೀವಂದ್ರು ರೈತರ ಆದಾಯವನ್ನು ಎರಡು ಸಾವಿರದ ಇಪ್ಪತ್ತೆರಡಕ್ಕೆ ಏನಪ್ಪ ಅಂದಾಗ ಡಬಲ್ ಮಾಡ್ತೀವಂದಾಗ ಡಬಲ್ ಮಾಡ್ಬೇಕಂದ್ರೆ ಕೆಲವೊಂದಷ್ಟು ಪೆರಿಶಿಬಲ್ ಗೂಡ್ಸ್ ಅಂತ ಇರ್ತೇವೆ ಅಂದ್ರೆ ಅವನನ್ನು ಸರಿಯಾದ ಸಮಯದಲ್ಲಿ ತಲುಪಿಸಲಿ ಅಂದರೆ ಕೆಟ್ಟು ಹೋಗ್ತೇವೆ ಅಂತ ಅಂಥದ್ರಲ್ಲಿ ಈ ಉಡಾನ್ ಅಡಿಯಲ್ಲಿ ನಿಂತೆ ಎರಡು ಸಾವಿರದ ಇಪ್ಪತ್ತರಲ್ಲಿ ಭಾರತ ಸರ್ಕಾರ ಬಜೆಟಲ್ಲಿ ಮೆನ್ಷನ್ ಮಾಡ್ತೀನಿ ಅಂದಾಗ ಕೃಷಿ ಕೃಷಿ ಉಡಾನ್ ಸೊ ಪ್ಲೀಸ್ ನೆನ್ಪಿಟ್ಕೊಡ್ರಿ ಕೃಷಿ ಉಡಾನ್ ಅಂದಾಗ ಅತಿ ಬೇಗ ಹಾಳಾಗುವ ಹಾಳಾಗುವ ಆಹಾರ ಪದಾರ್ಥಗಳನ್ನ ಕಡಿಯ ಕಡಿಮೆ ಸಮಯದಲ್ಲಿ ತಲುಪಿಸ್ಬೇಕಂತೇಳಿ ಭಾರತ ಸರ್ಕಾರ ಎರಡು ಸಾವಿರದ ಇಪ್ಪತ್ತರಲ್ಲಿ ಏನು ಬಂದಾಗ ಕೃಷಿ ಉಡಾನ್ ಅಂತೇಳಿ ಸ್ಕೀಮ್ ತೊಗೊಂಬಂತ ಯಾಕಂದ್ರೆ ಉದ್ದೇಶ ಎರಡು ಸಾವಿರದ ಇಪ್ಪತ್ತೆರಡರ ಅಂತ್ಯಕ್ಕೆ ಭಾರತ ಏನಪ್ಪಂದ್ರೆ ರೈತರ ಆದಾಯವನ್ನು ಡಬಲ್ ಮಾಡಬೇಕಂತೆ ಇದೇ ಥರ ಇದೇ ಥರ ರೈಲಿಗೆ ತಗೊಂಬಂದರು ಇದೇ ಸ್ಕೀಮಲ್ಲಿ ಇದೇ ಬಜೆಟಲ್ಲಿ ರೈಲು ಬಗ್ಗೆ ಅಂತೇಳಿದ್ರು ಕಿಸಾನ್ ರೈಲ್ ಅಂತೇಳಿ ಸುದ್ದಿಯಲ್ಲಿ ಇರ್ತದೆ ನೋಡ್ಕೊಳು ಕಿಸಾನ್ ರೈಲು ಕೂಡ ಏನಪ್ಪ ಅಂದಾಗ ಎರಡು ಸಾವಿರದ ಇಪ್ಪತ್ತರ ಬಜೆಟಲ್ಲಿ ರೈತರ ಆದಾಯವನ್ನು ಡಬಲ್ ಮಾಡೋಕೆ ಕೆಲವೊಂದಿಷ್ಟು ಗೂಡ್ಸ್ಕೊಳಪ್ಪ ಕಾಯಿಪಲ್ಯಗಳು ಮತ್ತು ಏನಪ್ಪ ತರಕಾರಿಗಳು ಹಣ್ಣುಗಳು ಮತ್ತು ಹಾಲುಗಳು ಬೇಗ ಹಾಲು ಅಂದ್ರೆ ಬೇಗ ಕೆಡದೈತಿಲ್ಲ ಅವಕ್ಕೇನು ಬೇಕು ನನಗೆ ಎ ಸಿ ಬೇಕು ಮೀನ್ಸ್ ಏರ್ ಕಂಡೀಷನ್ ಬೇಕು ಅದರಿಂದ ಮತ್ತೆ ದೂರ ಇರೋ ಪ್ರದೇಶವನ್ನು ಬೇಗ ತಲುಪಬೇಕಂದಾಗ ಅದಕ್ಕೇನು ಮಾಡ್ತದೆ ಭಾರತ ಸರ್ಕಾರ ರೈಲು ಅಂತ ಬಂದಾಗ ಕಿಸಾನ್ ರೈಲ್ ತಗೊಂಬಂತು ನೆಕ್ಸ್ಟ್ ಉಡಾನ್ ಸ್ಕೀಮ್ ಅಂದ್ರೆ ಕೃಷಿ ಉಡಾನ್ ತಗೊಂಬಂತು ಸೊ ಪ್ಲೀಸ್ ಇವೆಲ್ಲ ಪಾಯಿಂಟ್ ಈ ತರ ಕನೆಕ್ಟ್ ಮಾಡಿಕೊಡ್ರಿ ಐ ಹೋಪ್ ಅರ್ಥ ಆಗಿದೆ ರೈಟ್ ವೆರಿ ವೆರಿ ಇಂಪಾರ್ಟೆಂಟ್ ವೆರಿ ವೆರಿ ಇಂಪಾರ್ಟೆಂಟ್ ಇಲ್ಲಿ ನೋಡ್ಕೊಡ್ರಿ ಟಾಟಾ ಪವರ್ ನವೀಕರಿಸಬಹುದಾದ ಇಂಧನವು ಟಾಟಾ ಪವರ್ ಅಂದಾಗ ಇಲ್ಲಿ ನೋಡ್ಕೊಡ್ರಿ ಟಾಟಾ ಟಾಟಾ ಪವರ್ ರಿನೂವಬಲ್ ಎನರ್ಜಿ ಲಿಮಿಟೆಡ್ ಅಂತ ಇರ್ತತಿ ಟಾಟಾ ಪವರ್ ನವೀಕರಿಸಬಹುದಾದ ಇಂಧನದ ಒಂದು ಕಂಪ್ನಿ ಟಾಟಾ ಕಂಪ್ನಿ ಅಂತ ಬಂದಾಗ ರಾಗ ಸ್ನೇಹದ ಸೌರ ಘಟಕ ಅಂದಾಗ ಗುಜರಾತಲ್ಲಿ ಗುಜರಾತಲ್ಲಿ ಏನಪ್ಪ ಅಂದಾಗ ಒಂದು ಸ್ಥಾನದಲ್ಲಿ ಏನು ಮಾಡ್ತಾರೆ ಅಂದಾಗ ನೂರು ಮೆಗಾವ್ಯಾಟ್ ನೂರು ಮೆಗಾವ್ಯಾಟ್ ನೂರು ಮೆಗಾವ್ಯಾಟ್ ಶಕ್ತಿ ಉಳ್ಳ ಏನು ಅಂದಾಗ ಒಂದು ಸೋಲಾರ್ ಸೌರ ಶಕ್ತಿಯ ಘಟಕ ಹಾಕ್ತಾ ಇದಾರೆ ಘಟಕ ಹಾಕ್ತಾಯಿದ್ದಾರೆ ಅಂದಾಗ ಇಲ್ಲಿ ನೋಡಿಕೊಡ್ರಿ ನೇರವಾಗಿ ಪ್ರಶ್ನೆ ಕೇಳದೆ ಇದ್ರು ಏನಪ್ಪ ಅಂದ್ರೆ ಇನ್ ಡೈರೆಕ್ಟಾಗಿ ಕೇಳ್ತಾನೆ ಏನಂದಾಗ ಒಂದು ಇದನ್ನು ಕೇಳಿ ಇದು ಘಟಕ ಎಲ್ಲಿ ಅಂತ ಕೇಳ್ಬೋದು ರಾಗನಿಸದ ಸೌರ ಘಟಕವು ಯಾವ ರಾಜ್ಯ ಬರ್ತೈತೆ ಅಂತ ಕೇಳ್ಬೋದು ಇತ್ತೀಚೆಗೆ ಯಾರು ಇತ್ತೀಚೆಗೆ ಯಾರು ಏನಪ್ಪ ಅಂದ್ರೆ ಗುಜರಾತ್ ಸರ್ಕಾರದೊಂದಿಗೆ ನಿರ್ಮಿಸ್ತಾ ಇದ್ದಾರೆ ಅಂತ ಕೇಳ್ಬೋದು ಸೊ ಪ್ಲೀಸ್ ನೆನ್ಪಿಟ್ಕೊಡ್ರಿ ಇದು ಏನಪ್ಪ ಅಂದಾಗ ಗುಜರಾತ್ ಊರ್ಜಾ ವಿಕಾಸ್ ನಿಗಮ್ ಲಿಮಿಟೆಡ್ನಿಂದ ಈ ಕಂಪನಿಗೆ ಏನಪ್ಪ ಅಂದ್ರೆ ಈ ಕಂಪನಿಗೆ ಪರ್ಮಿಷನ್ ಕೊಟ್ಟಾರೆ ಸೊ ಪ್ಲೀಸ್ ನೆನ್ಪಿಟ್ಕೊಡ್ರಿ ಈ ಯೋಜನೆಯನ್ನು ಗುಜರಾತ್ ಊರ್ಜಾ ವಿಕಾಸ್ ನಿಗಮ್ ಲಿಮಿಟೆಡ್ನಿಂದ ಏನಪ್ಪ ಅಂದಾಗ ನೀಡಲಾಗಿದೆ ಅಂತೇಳಿ ಯಾರಿಗೆ ನೀಡಾಗಿತ್ತು ರೀ ಟಾಟಾ ಏನಪ್ಪ ಅಂದಾಗ ನವೀಕರಿಸಬಹುದಾದ ಇಂಧನ ಅಂದಾಗ ಇಲ್ಲಿ ನೋಡಿಕೊಡ್ರಿ ನಿಮ್ಮ ಪ್ರಿಪರೇಷನ್ ಇಲ್ಲಿಗೆ ಸ್ಟಾಪ್ ಮಾಡಾಕೊಬಿಡ್ರಿ ನೂರು ವ್ಯಾಟ್ ನೂರು ವ್ಯಾಟ್ ಅಂದಾಗ ಎಷ್ಟೋ ಜನ ನೋಡ್ಕೊಡ್ರಿ ಮನೆಯಲ್ಲಿ ಹಳ್ಳಿಯಲ್ಲಿ ಕುತ್ಕೊಂಡು ಪ್ರಿಪೇರ್ ಆಯ್ತಾರೆ ಅಂದಾಗ ಎಷ್ಟೋ ಪರೀಕ್ಷೆಯಲ್ಲಿ ಒನ್ ವರ್ಡ್ ಕೇಳಿ ಏನು ಪಂದಾಗ ವ್ಯಾಟ್ ಏನು ಅಂತೇಳಿ ವ್ಯಾಟ್ ಅಂದರೆ ಎಷ್ಟು ಕೇಳಿದಾಗ ಕೇಳಿರ್ತಾನೆ ವ್ಯಾಟ್ ಅಂದಾಗ ಪವರಿನ ಒಂದು ಶಕ್ತಿ ಅಂತೇಳಲ್ಲ ಜೂಲ್ ಪರ್ ಸೆಕೆಂಡ್ ಅಂತೀವಿ ಸೊ ಪ್ಲೀಸ್ ನೆನ್ಪಿಟ್ಕೊಡ್ರಿ ವ್ಯಾಟ್ ಅಂದ್ರೆ ಏನಪ್ಪ ಅಂದ್ರೆ ಜೂಲ್ ಪವರ್ಸ್ ಪರ್ ಸೆಕೆಂಡ್ ಅಂದ್ರೆ ವ್ಯಾಟ್ ಅನ್ನೋದು ಏನಪ್ಪ ಪವರ್ ಇದು ಪವರ್ ಏನಪ್ಪ ಅಂದಾಗ ಜೂಲ್ ಅಂದರೆ ಜೂಲ್ ಇದೇನು ಮಾಡ್ತೀವಿ ರೀ ಶಕ್ತಿ ಓಕೆ ಶಕ್ತಿ ಪ್ರತಿ ಸೆಕೆಂಡ್ಗೆ ಅಂದಾಗ ಒಂದು ಸೆಕೆಂಡ್ಗೆ ಒಂದು ಕೆಲಸ ಮಾಡಲು ಒಂದು ಸೆಕೆಂಡ್ಗೆ ಎಷ್ಟಾಗುತ್ತೆ ಅದಕ್ಕೆ ಏನು ಅಂದ್ರೆ ಪವರ್ ಅಥ್ವಾ ಅಂದ್ರೆ ಬಲ ಅಂತೀವಿ ಅದಕ್ಕೆ ನೋಡ್ಕೊಡ್ರಿ ಮೆಗಾ ವ್ಯಾಟ್ ಅಂತ ಪ್ಲಸ್ ಕೆಲವೊಂದಿಷ್ಟು ನೆನಪಿಟ್ಕೊಡ್ರಿ ಅತಿ ಅವಾಗ ಅವಾಗ ಭಾಳ ಕೇಳ್ತಾನೆ ಅಂದಾಗ ಮೆಗಾ ಅಂದರೆ ಟೆನ್ ಪವರ್ ಸಿಕ್ಸ್ ಅದೇ ಗೀಗಾ ಅಂದ್ರೆ ಗಿಗಾ ವ್ಯಾಟ್ ಅಂದರೆ ಟೆನ್ ಪವರ್ ನೈನ್ ಸೊ ಈ ಪಾಯಿಂಟ್ ನೆನ್ಪಿಟ್ಕೊಡ್ರಿ ಯಾಕಂದ್ರೆ ಸೆಂಟ್ರಲ್ ಗೌರ್ಮೆಂಟ್ ಎಕ್ಸಾಮ್ ಅಲ್ಲಿ ರೈಲ್ವೆ ಎಕ್ಸಾಮ್ಸು ಬ್ಯಾಂಕ್ ಎಕ್ಸಾಮ್ಸ್ ಎಸ್ ಎಸ್ ಎಲ್ಲ ಏನಪ್ಪ ಅಂದಾಗ ಈ ಥರ ಭಾಳ ಪ್ರಶ್ನೆಗಳು ಕೇಳ್ತಾನೆ ರೈಟ್ ಇಲ್ಲಿ ನೋಡ್ಕೊಡ್ರಿ ಯಾಕೆ ಭಾರತ ಇತ್ತೀಚೆಗೆ ಈ ಥರ ಸೌರಶಕ್ತಿಯ ಮೇಲೆ ಫೋಕಸ್ ಮಾಡ್ತಾ ಇದೆ ಅಂದಾಗ ಫೋಸ್ ಫೋಕಸ್ ಮಾಡ್ತಾಯಿದ್ದಂಗೆ ಭಾರತ ಸರ್ಕಾರ ಸಸ್ಟೇನೇಬಲ್ ಡೆವಲಪ್ಮೆಂಟ್ ಗೋಲ್ಸ್ ರೀ ಅದಕ್ಕೆ ತನ್ನ ಇವನು ಸರಿಯಾಗಿ ಓದ್ಕೊಡ್ರಿ ಹದಿನೇಳು ಗುರಿಗಳ ಮೇಲೆ ಪ್ರತಿದಿನ ಕರೆಂಟ್ ಅಫೇರ್ಸ್ ಆಗ್ತಾಯಿದೆ ಯಾಕಂದಾಗ ಪ್ರತಿಯೊಂದು ದೇಶ ಏನಪ್ಪ ಇವುಗಳ ಇವುಗಳ ಅಭಿವೃದ್ಧಿ ಕೆಲಸ ಮಾಡ್ತೈತಿ ಇದರಲ್ಲಿ ಏನಪ್ಪ ಅಂದ್ರೆ ಸುಸ್ಥಿರ ಬೆಳವಣಿಗೆ ಗುರಿಗಳಲ್ಲಿ ಏನು ಬಂದಾಗ ಸ್ವಚ್ಛ ಇಂಧನ ಸ್ವಚ್ಛ ಇಂಧನ ಮೀನ್ಸ್ ಕ್ಲೀನ್ ಎನರ್ಜಿ ಕ್ಲೀನ್ ಎನರ್ಜಿ ಅನ್ನುವುದು ಕೂಡ ಏನಪ್ಪ ಅಂದ್ರೆ ಒಂದು ಪಾಯಿಂಟ್ ಆಗೈತಿ ಹದಿನೇಳು ಗುರಿಗಳಲ್ಲಿ ಹದಿನೇಳು ಗುರಿಗಳಲ್ಲಿ ಸ್ವಚ್ಛ ಇಂಧನವೂ ಕೂಡ ಸ್ವಚ್ಛ ಇಂಧನವೂ ಕೂಡ ಒಂದು ಗುರಿ ಇದೆ ಸೊ ಪ್ಲೀಸ್ ನೆನ್ಪಿಟ್ಟು ಕ್ಲೀನ್ ಎನರ್ಜಿ ಅಂತ ಹೀಗಾಗಿ ಭಾರತ ಸರ್ಕಾರ ಭಾರತ ಸರ್ಕಾರ ಒಂದು ಕಮಿಟ್ಮೆಂಟ್ ಮಾಡೈತ್ರಿ ಒಂದು ನಿರ್ಧಾರ ತೊಗೊಂಡಿತ್ತು ಏನಪ್ಪ ಅಂದಾಗ ಎರಡು ಸಾವಿರದ ಮೂವತ್ತರ ಒಳಗೆ ಎರಡು ಸಾವಿರದ ಮೂವತ್ತರ ಒಳಗೆ ಭಾರತದಲ್ಲಿ ಭಾರತದಲ್ಲಿ ವಿದ್ಯುತ್ತನ್ನು ವಿದ್ಯುತ್ತನ್ನು ಏನು ಅಂದಾಗ ನವೀಕರಿಸಬಹುದಾದ ಬಹುದಾದ ಬಹುದಾದ ಇಂಧನಗಳಿಂದ ಒಟ್ಟು ಎಷ್ಟು ವಿದ್ಯುತ್ತನ್ನು ತಯಾರು ಮಾಡಲು ಭಾರತ ಸರ್ಕಾರ ಅಂತ ಎಷ್ಟೋ ಸಲ ಕೇಳಿದಾನ ಸೊ ಪ್ಲೀಸ್ ನೆನ್ಪಿಟ್ಕೊಡ್ರಿ ನಾಲ್ಕುನೂರ ಐವತ್ತು ವ್ಯಾಟ್ ಇಲ್ಲಿ ನೋಡಿಕೊಡ್ರಿ ಭಾರತ ಸರ್ಕಾರ ಒಂದು ಕಮಿಟ್ಮೆಂಟ್ ಮಾಡೈತಿ ಏನಂತಂದಾಗ ಎರಡು ಸಾವಿರದ ಮೂವತ್ತರೊಳಗೆ ಸ್ವಚ್ಛ ಇಂಧನ ಎಲ್ಲಿಂದ ಬರ್ದಿತ್ತು ನಮಗೆ ರಿನ್ಯೂವೇಬಲ್ ಎನರ್ಜಿ ಮೀನ್ಸ್ ನವೀಕರಿಸಬಹುದಾದಿಂದ ಏನು ಹೇಳತ್ತರ ಅಂದಾಗ ಎರಡು ಸಾವಿರದ ಮೂವತ್ತರೊಳಗೆ ಏನಪ್ಪ ಅಂದ್ರೆ ಭಾರತ ಸರ್ಕಾರ ನಾಲ್ಕುನೂರ ಐವತ್ತು ಗಿಗಾವ್ಯಾಟ್ ಅಂದಾಗ ನವೀಕರಿಸಬಹುದಾದ ಇಂಧನದಿಂದ ತಯಾರು ಮಾಡ್ತೀವಿ ಅಂತ ಹೇಳತ್ತರ ಅದಕ್ಕೆ ನೋಡ್ಕೊಡ್ರಿ ಅತಿ ಹೆಚ್ಚೇನು ಮಾಡತ್ತರಿ ಇತ್ತೀಚಿಗೆ ಹೈಡ್ರೋ ಎಲೆಕ್ಟ್ರಿಕ್ ಪವರ್ ನೋಡ್ಕೊಡ್ರಿ ಅಲ್ಲಿ ಏನಪ್ಪ ಅಂದ್ರೆ ಇತ್ತೀಚೆಗೆ ನೇಪಾಲ್ ಲೋವರ್ ಅರುಣಾ ಪ್ರಾಜೆಕ್ಟ್ ನೇಪಾಲ್ ಜೊತೆ ಜೊತೆ ಏನಪ್ಪ ಅಂದ್ರೆ ಅರುಣಾ ನದಿಯಲ್ಲಿ ಏನಪ್ಪ ಅಂದ್ರೆ ಡ್ಯಾಮ್ ಕಟ್ತಾರೆ ವಿದ್ಯುತ್ತನ್ನು ಮಾಡೋಕೆ ನೆಕ್ಸ್ಟ್ ಎಲ್ಲ ಏನು ಮಾಡತ್ತಾರ ಈಗ ಅತಿ ಹೆಚ್ಚಾಗಿ ಅಂದಾಗ ಸೋಲಾರ್ ಪಾರ್ಕ್ ಮಾಡತ್ತಾರ ಸೋಲಾರ್ ಮೀನ್ಸ್ ನವೀಕರಿಸಬಹುದಾದ ಇಂಧನ ಏನಪ್ಪ ಅಂದ್ರೆ ಎರಡು ಸಾವಿರದ ಮೂವತ್ತರಲ್ಲಿ ಏನಪ್ಪ ಅಂದ್ರೆ ಮೂವತ್ತರೊಳಗೆ ಒಟ್ಟು ನಾಲ್ಕುನೂರ ಐವತ್ತು ಗೀಗಾ ವ್ಯಾಟ್ನ ಏನು ಮಾಡ್ತೀವಿ ನಾವು ನವೀಕರಿಸಬಹುದಾದ ಇಂಧನ ಸೋರ್ಸಿಂದ ಮಾಡ್ತೀವಿ ವೆರಿ ವೆರಿ ಇಂಪಾರ್ಟೆಂಟ್ ನಿನ್ನೆ ತಾನೇ ನಿನ್ನೆ ತಾನೇ ಮತ್ತೊಂದು ವರದಿ ಬಿಟ್ಟಾರೆ ನೋಡು ನಿನ್ನೆ ತಾನೇ ಮತ್ತೊಂದು ವರದಿ ಅಂದಾಗ ನಮ್ಮ ಕೇಂದ್ರ ಸರ್ಕಾರದ ಸಚಿವಾಲಯದಲ್ಲಿ ಸಚಿವಾಲಯದಲ್ಲಿ ನೋಡಿಕೊಡ್ರಿ ಒಂದು ಮಿನಿಸ್ಟ್ರಿ ಭಾಳ ಇಂಪಾರ್ಟೆಂಟು ಮಿನಿಸ್ಟ್ರಿ ಆಫ್ ಪವರ್ ಅಂತೇನು ಮಿನಿಸ್ಟ್ರಿ ಆಫ್ ಪವರ್ ಅಥವಾ ವಿದ್ಯುತ್ ಅಂತೇನು ವಿದ್ಯುತ್ ಸಚಿವಾಲಯ ಸೊ ಪ್ಲೀಸ್ ನೆನ್ಪಿಟ್ಕೊಡ್ರಿ ನಮ್ಮ ಸಚಿವಾಲಯದ ಅಡಿಯಲ್ಲಿ ಅಂದ್ರೆ ಒಂದು ಮಿನಿಸ್ಟ್ರಿ ಐತಿ ಮೀನ್ಸ್ ಸಚಿವಾಲಯ ಐತಿ ಯಾವ ಸಚಿವಾಲಯ ಅಂದಾಗ ವಿದ್ಯುತ್ ಸಚಿವಾಲಯ ಅಂತ ವಿದ್ಯುತ್ ಸಚಿವಾಲಯ ಇದರ ಇದರ ಸಚಿವರು ಯಾರು ಇದಾರೆ ಅಂದಾಗ ರಾಜ್ಕುಮಾರ್ ರಾಜ್ಕುಮಾರ್ ಅವರು ನಿನ್ನೆ ತಾನೇ ಹೇಳಿದ್ರು ಏನಪ್ಪ ನಿನ್ನೆ ಹೇಳಿದರು ಭಾರತ ಭಾರತ ಏನಪ್ಪ ಅಂದಾಗ ಪ್ರಪಂಚದಲ್ಲಿರುವ ಎಲ್ಲ ದೇಶಗಳಲ್ಲಿ ಸೊಪ್ ಈ ಪಾಯಿಂಟ್ ಏನು ಯಾರಾದರೂ ಎಸ್ಸೆ ಪ್ರಿಪೇರ್ ಮಾಡ್ತಾ ಮಾಡ್ತಾಯಿದ್ರ ಇದು ಪಾಯಿಂಟ್ ಭಾಳ ಇಂಪಾರ್ಟೆಂಟ್ ಆಗುತ್ತೆ ಓಕೆ ವಾಯು ಮಾಲಿನ್ಯ ಅಥವಾ ಈ ಥರ ಏನು ಮುಂದೆ ಅನ್ನೋದಕ್ಕೆ ಎಸ್ಸೆ ಭಾಳ ಇಂಪಾರ್ಟೆಂಟ್ ಆಗುತ್ತೆ ನಮ್ಮ ರಾಜ್ಕುಮಾರ್ ಸಿಂಗ್ ಅವರು ಅಂದ್ರೆ ಸದ್ಯ ಯಾವುದು ಎದರ ಸಚಿವ ಅದರ ವಿದ್ಯುತ್ ಸಚಿವರು ಅಂದಾಗ ಹೇಳ ನಿನ್ನೆ ತಾನೇ ಏನು ಅಂದಾಗ ಭಾರತ ಪ್ರಪಂಚದಲ್ಲಿ ಪ್ರಪಂಚದಲ್ಲಿ ನಾಲ್ಕನೇ ಸ್ಥಾನದಲ್ಲಿ ಬಂದೈತಿ ಎದಕ್ಕೆ ನಾಲ್ಕನೇ ಸ್ಥಾನ ಬಂದೈತಿ ಅಂದಾಗ ನವೀಕರಿಸಬಹುದಾದ ಬಹುದಾದ ಇಂಧನವನ್ನು ಇಂಧನವನ್ನು ತಯಾರು ಮಾಡಲು ಎಷ್ಟು ಘಟಕ ಹಾಕತ್ತೆ ಭಾರತ ಒಟ್ಟು ನೋಡಿಕೊಡ್ರಿ ಅದು ಗಾಳಿಯಿಂದ ಆಗಿರಲಿ ನೀರಿಂದ ಆಗಿರಲಿ ಏನಪ್ಪ ಅಂದ್ರೆ ಸೌರಶಕ್ತಿಯಿಂದ ಆಗಿರಲಿ ಎಲ್ಲವನ್ನು ಸೇರಿಸಿ ಏನು ಹೇಳತ್ತಾರಂದರೆ ಭಾರತ ಪ್ರಪಂಚದ ನಾಲ್ಕನೇ ಸ್ಥಾನ ಆಗಿದೆ ಎದರಲ್ಲಿ ಏನಪ್ಪ ಅಂದಾಗ ನವೀಕರಿಸಬಹುದಾದ ಇಂಧನಗಳಿಂದ ವಿದ್ಯುತ್ ತಯಾರು ಮಾಡತ್ತೆ ಶಕ್ತಿ ತಯಾರು ಮಾಡತ್ತೆ ಅಂದಾಗ ಇದು ನಾಲ್ಕನೇ ಸ್ಥಾನ ಆದರೆ ಅದರಲ್ಲಿ ಪ್ರಪಂಚದಲ್ಲಿ ನಾವೇನಾದ್ರೆ ಐದನೇ ಸ್ಥಾನ ಇದರಲ್ಲಿದೆ ಅಂದಾಗ ಸೌರಶಕ್ತಿ ಶೌರಶಕ್ತಿನೇನಪ್ಪ ಅಂದ್ರೆ ಪ್ರಪಂಚದಲ್ಲಿ ಐನೇ ಸ್ಥಾನದಲ್ಲಿದ್ದೀವಿ ಅದೇ ಏನಪ್ಪ ಅಂದ್ರೆ ಗಾಳಿ ಶಕ್ತಿಯಿಂದ ಮೀನ್ಸ್ ಹೈಡ್ರೋ ಏನಪ್ಪ ವಿಂಡ್ ಪವರ್ ಅಂತ ವಿಂಡ್ ಪವರಿಂದ ಏನಪ್ಪ ನಾವು ಇಲ್ಲಿ ನಾಲ್ಕನೇ ಸ್ಥಾನದಿದ್ದೀವಿ ಸೊ ಈ ಕೀ ಪಾಯಿಂಟ್ಸನ್ನು ಬಿಟ್ಕೊಡ್ರಿ ಆಲ್ ಎಲ್ಲ ಓವರ್ ಆಲ್ ಮೀನ್ಸ್ ಎಲ್ಲ ಥರದ ನವೀಕರಿಸಬಹುದಾದ ಇಂಧನದಲ್ಲಿ ನಾವೆಲ್ಲಿದ್ದೀವಿ ಅಂದಾಗ ಪ್ರಪಂಚದಲ್ಲಿ ನಾಲ್ಕನೇ ಸ್ಥಾನದ ಅದೇ ಥರ ಅದೇ ಥರ ಏನಪ್ಪ ಅಂದಾಗ ಅದೇ ಥರ ಭಾರತ ಇವಾಗ ಮೀನ್ಸ್ ಇದು ಹಾಕೋದೇ ಘಟಕಗಳನ್ನ ಸ್ಥಾಪನೆ ಮಾಡೋದ್ರಿ ಅದೇ ಥರ ಭಾರತ ಸೌರ ಶಕ್ತಿಯಿಂದ ಎಷ್ಟು ಸ್ಥಾನದಲ್ಲಿದೆ ಅಂದಾಗ ಐದನೇ ಸ್ಥಾನ ಅದೇ ವಿಂಡ್ ಅಂದಾಗ ಗಾಳಿಯಿಂದ ಎಷ್ಟು ಆಗುತ್ತೆ ಅಂದಾಗ ನಾಲ್ಕನೇ ಸ್ಥಾನದ ಪ್ಲಸ್ ಇತ್ತೀಚೆಗೆ ಒಂದು ವರದಿ ಬಂದಿತ್ತು ನೋಡ್ಕೊಡ್ರಿ ವರ್ಲ್ಡ್ ಎಕನಾಮಿಕ್ ಫೋರಮ್ ಇಲ್ಲಿ ನೋಡಿಕೊಂಡ್ರಿ ರಿಪೀಟ್ ಆಗಿದೆ ವರ್ಲ್ಡ್ ಎಕನಾಮಿಕ್ ಫೋರಮ್ದವ್ರು ಏನು ಮಾಡ್ತಾರೆ ಅಂದಾಗ ಎನರ್ಜಿ ಟ್ರಾನ್ಸಿಷನ್ ಅಂತ ಬಿಡ್ತಾರೆ ಅಂದಾಗ ಟ್ರಾನ್ಸಿಷನ್ ಮೀನ್ಸ್ ಶಕ್ತಿ ಪರಿವರ್ತನೆ ಪರಿವರ್ತನೆ ಸೂಚಂಕ ನಾನು ಸೊ ಪ್ಲೀಸ್ ನೆನಪಿಟ್ಕೊಡ್ರಿ ಅದಕ್ಕೆ ತನ್ನ ಅಷ್ಟು ಸಬ್ಜೆಕ್ಟ್ ಲಿಂಕ್ ಮಾಡಿಕೊಂಡು ರಿಪಿಟೇಷನ್ ಮೀನ್ಸ್ ನೆನಪು ಮಾಡ್ಕೊತಿರಿ ಕರೆಂಟ್ ಅಫೇರ್ಸ್ ಇಲ್ಲಿ ನಾ ಆ ಥರ ನೋಡ್ಕೊಡ್ರಿ ಭಾರತ ಸರ್ಕಾರ ಮೀನ್ಸ್ ಭಾರತ ವರ್ಲ್ಡ್ ಎಕನಾಮಿಕ್ ಪೋರ್ ಬಿಡುಗಡೆ ಬಿಡುಗಡೆ ಮಾಡುವ ಶಕ್ತಿ ಪರಿವರ್ತನೆ ಸೂಚಂಕದಲ್ಲಿ ಎಂಬತ್ತೇಳನೇ ಸ್ಥಾನದಲ್ಲಿದೆ ಅದೇ ಥರ ಪೋಸ್ಟ್ ಯಾರು ಅಂದಾಗ ಸ್ವೀಡನ್ ಇದೆ ಸ್ವೀಡನ್ ಇದೆ ಸೊ ಪ್ಲೀಸ್ ನೋಡ್ಕೊಡ್ರಿ ಇತ್ತೀಚೆಗೆ ಭಾಳ ಅಂದ್ರೆ ಭಾಳ ನಾವು ಏನು ಸೌರ ಶಕ್ತಿ ಕಡೆ ಮುಂದೆ ಹೋಗ್ತಾರೆ ಪ್ಲಸ್ ಇನ್ನೊಂದು ಕರೆಂಟ್ ಅಫೇರ್ಸಲ್ಲಿ ಏನಪ್ಪ ಅಂದಾಗ ಸ್ಟ್ಯಾಟಿಕ್ ಪಾರ್ಟ್ ನೋಡ್ಕೊಡ್ರಿ ಅತಿ ದೊಡ್ಡ ಅತಿ ದೊಡ್ಡ ಸೌರ ಕೇಂದ್ರ ಅಥವಾ ಸೌರ ಘಟಕ ಘಟಕ ಪ್ರಸ್ತುತವಾಗಿರುವುದು ಏನಪ್ಪ ಅಂದಾಗ ಪ್ರಸ್ತುತ ಆಗಿರೋದು ಬಾದ್ಲಾ ಬಾದ್ಲಾ ಸೋಲಾರ್ ಪವರ್ ಪ್ಲ್ಯಾಂಟ್ ಅಂತ ಪವರ್ ಪ್ಲ್ಯಾಂಟ್ ಯಾವ ರಾಜ್ಯ ಅಂದಾಗ ರಾಜಸ್ಥಾನದಲ್ಲಿದೆ ಇದು ಪ್ರದ್ಧವಾಗಿ ಏನಪ್ಪ ಅಂದ್ರೆ ಒಟ್ಟು ಏನಪ್ಪ ಅಂದ್ರೆ ಎರಡು ಸಾವಿರದ ಎರಡು ನೂರ ನಲ್ವತ್ತೈದು ಮೆಗಾವ್ಯಾಟ್ ವಿದ್ಯುತ್ತನ್ನು ತಯಾರು ಮಾಡ ಮೀನ್ಸ್ ಭಾರತದ ಪ್ರಸ್ತುತವಾಗಿ ಬೇರೆ ಬೇರೆ ಕಡೆ ಸ್ಥಾಪನೆ ಮಾಡ್ತಾ ಇದ್ರೆ ಇನ್ನೂ ಪೂರ್ತಿಯಾಗಿಲ್ಲ ಪ್ರಸ್ತುತವಾಗಿ ಭಾರತದ ಅತಿ ದೊಡ್ಡ ಅತಿ ದೊಡ್ಡ ಬಂದಾಗ ಶೌರ ಶಕ್ತಿ ಘಟಕ ಯಾವ್ದು ಬಂದಾಗ ಬಾದ್ಲಾ ಬಾದ್ಲಾ ಪವರ್ ಸ್ಟೇಷನ್ನು ಏನಪ್ಪ ಅಂದ್ರೆ ಎರಡು ಸಾವಿರದ ಎರಡು ನೂರ ನಲವತ್ತೈದು ಮೆಗಾವ್ಯಾಟ್ ಜನರೇಟ್ ಮಾಡ್ತೈತಿ ರಾಜಸ್ಥಾನದಲ್ಲಿದೆ ನೆಕ್ಸ್ಟ್ ಯಾವ್ದು ನೆಕ್ಸ್ಟ್ ಯಾವ್ದು ಬಂದಾಗ ನಮ್ಗೆ ಕರ್ನಾಟಕದಲ್ಲಿ ಇದನ್ನು ನೋಡ್ಕೊಡ್ರಿ ಪಾವ್ಗಡ್ ಪಾವ್ಗಡ್ ಏನಪ್ಪ ಅಂದ್ರೆ ತುಮಕೂರು ಜಿಲ್ಲೆಯಲ್ಲಿ ಪಾವ್ಗಡ್ ಅಂತಿತ್ತಲ್ಲ ಇದಕ್ಕೆ ಇನ್ನೊಂದು ಹೆಸರು ಏನಂತಾರೆ ಅಂದಾಗ ಶಕ್ತಿ ಶಕ್ತಿ ಸ್ಥಳ ಅಂತೇಳಿ ಶಕ್ತಿ ತ ಸ್ಥಳ ಅಂತೇವೆ ಸೊ ಪ್ಲೀಸ್ ನೇನ್ಪಿಡ್ಗೊಡ್ರಿ ಪ್ರಸ್ತುತವಾಗಿ ಭಾರತದಲ್ಲಿ ಅತಿ ಹೆಚ್ಚು ವಿದ್ಯುತ್ ಶಕ್ತಿಯನ್ನು ತಯಾರು ಮಾಡೋಕ್ಕೆ ಘಟಕ ಯಾವುದು ಅಂದಾಗ ಬಾದ್ಲಾ ಇದೆ ರಾಜಸ್ಥಾನದಲ್ಲಿ ಅದೇ ಪ ನೆಕ್ಸ್ಟ್ ಯಾವುದು ಇದ್ದಾಗ ಪಾವ್ಗಡ್ ಕರ್ನಾಟಕದಲ್ಲಿದೆ ಇದಕ್ಕೆ ಶಕ್ತಿ ಶಕ್ತಿ ಸ್ಥಳನೂ ಅಂತಾರೆ ಸೊ ಪ್ಲೀಸ್ ನೆನ್ಪಿಡ್ಕೊಡ್ರಿ ಓಕೆ ನೆಕ್ಸ್ಟ್ ಏನಪ್ಪ ಅಂದಾಗ ಪ್ರಪಂಚದಲ್ಲಿ ಪ್ರಪಂಚದ ಪ್ರಪಂಚದಲ್ಲಿರುವ ಎಷ್ಟು ಎಷ್ಟು ಅಂತಾರಾಷ್ಟ್ರೀಯ ಸಂಸ್ಥೆಗಳನ್ನು ನೋಡಿಕೊಡ್ರಿ ಪ್ರಪಂಚದಲ್ಲಿರುವ ಎಲ್ಲ ಸಪ ಅಂತಾರಾಷ್ಟ್ರೀಯ ಸಂಸ್ಥೆಗಳು ಡಬ್ಲ್ಯೂ ಎಚ್ಒ ವರ್ಲ್ಡ್ ಬ್ಯಾಂಕು ಇವೆಲ್ಲ ಏನಪ್ಪ ಅಂತಾರಾಷ್ಟ್ರೀಯ ಸಂಸ್ಥೆಗಳು ಅಂಥ ಸಂಸ್ಥೆಗಳು ಕೇಂದ್ರ ಕಚೇರಿ ಭಾರತದಲ್ಲಿ ಯಾವುದಿಲ್ಲ ಆದರೆ ಲಾಸ್ಟ್ ಏನಪ್ಪ ಅಂದರೆ ಎರಡು ಸಾವಿರದ ಹದಿನೈದರಲ್ಲಿ ಎರಡು ಸಾವಿರದ ಹದಿನೈದರಲ್ಲಿ ಅಂತಾರಾಷ್ಟ್ರೀಯ ಅಂತಾರಾಷ್ಟ್ರೀಯ ಸಂಸ್ಥೆಗಳಲ್ಲಿ ಅಂದಾಗ ಒಂದೇ ಒಂದು ಅಂತಾರಾಷ್ಟ್ರೀಯ ಸಂಸ್ಥೆ ಅಂದ್ರೆ ಭಾರತದಲ್ಲಿದೆ ಭಾರತದಲ್ಲಿದೆ ಯಾವುದಂದಾಗ ಇಂಟರ್ನ್ಯಾಷನಲ್ ಸೋಲಾರ್ ಅಲಿಯನ್ಸ್ ವೆರಿ ವೆರಿ ಇಂಪಾರ್ಟೆಂಟ್ ಅಂತಾರಾಷ್ಟ್ರೀಯ 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 ಶೌರ ಶಕ್ತಿ ಸಂಘ ಓಕೆ ಶಕ್ತಿ ಸಂಘ ನೋಡ್ಕೊಡಲಿ ಅಂತಾರಾಷ್ಟ್ರೀಯ ಅಂತಾರಾಷ್ಟ್ರೀಯ ಸಂಸ್ಥೆಯ ಒಂದೇ ಒಂದು ಸಂಸ್ಥೆ ಕೇಂದ್ರ ಕಚೇರಿ ಭಾರತದಲ್ಲಿ ಐತಿ ಅದು ಯಾವುದು ಬಂದಾಗ ಇಂಟರ್ನ್ಯಾಷನಲ್ ಸೋಲಾರ್ ಅಲಿ ಅಂತ ಅಂತಾರಾಷ್ಟ್ರೀಯ ಸೌರಶಕ್ತಿ ಸಂಘ ಇದು ಅಂದ್ರೆ ಸ್ಥಾಪನೆ ಆಗಿದ್ದು ಎರಡು ಸಾವಿರದ ಹದಿನೈದು ಕೇಂದ್ರ ಕಚೇರಿ ಕೇಂದ್ರ ಕಚೇರಿ ಏನಪ್ಪ ಅಂದಾಗ ಎಲ್ಲೈತಿ ಅಂದಾಗ ಗುರುಗ್ರಾಮ್ ಗುರುಗ್ರಾಮ್ ಹರಿಯಾಣದಲ್ಲಿದೆ ಸೊ ಪ್ಲೀಸ್ ನೇನ್ಪಿಟ್ಕೊಡ್ರಿ ಗುರುಗ್ರಾಮ್ ಹರಿಯಾಣದಲ್ಲಿ ಅಂದಾಗ ಈ ಥರ ಕನೆಕ್ಟ್ ಮಾಡ್ಕೊಂಡು ಬರ್ರಿ ಒಂದು ಸ್ಟೆಪ್ ನೋಡಿಕೊಡ್ರಿ ಈ ಭಾಗದಲ್ಲಿ ನೋಡಿಕೊಡ್ರಿ ಈ ಭಾಗದಲ್ಲಿ ಅಂದಾಗ ಇತ್ತೀಚೆಗೆ ಸುದ್ದಿಯಲ್ಲಿರೋ ಸ್ಥಳಗಳು ರೀ ಇತ್ತೀಚೆಗೆ ಸುದ್ದಿಯಲ್ಲಿ ಬರೋ ಸ್ಥಳಗಳು ನೋಡಿಕೊಡ್ರಿ ಒಂದು ಧೋಲ್ವೀರ ಗುಜರಾತಲ್ಲೇನಾಯಿತು ಧೋಲ್ವೀರ ಏನಪ್ಪ ಅಂದಾಗ ಧೋಲ್ವೀರ ನಲ್ವತ್ತನೆಯ ಯುನೆಸ್ಕೋ ಪಾರಂಪರಿ ಪಟ್ಟಿಗೆ ಸೇರೋದು ಭಾರತದಿಂದ ಪ್ಲಸ್ ಇಲ್ಲೇನಪ್ಪ ಅಂದಾಗ ಇತ್ತೀಚೆಗೆ ಸುದ್ದಿಯಲ್ಲಿತ್ತು ನೋಡ್ರಿ ಲೋತಾಲ್ ಸಿಂಧು ನಾಗರಿಕತೆ ಒಂದು ಸ್ಥಳವಾದ ಲೋತಾಲ್ ಲೋತಾಲ್ ಏನಪ್ಪ ಅಂದ್ರೆ ಪ್ರಪಂಚದಲ್ಲಿ ಪ್ರಪಂಚದಲ್ಲಿ ಮೊಟ್ಟ ಮೊದಲ ಮಾನವ ನಿರ್ಮಿತ ಮಾನವ ನಿರ್ಮಿತ ಬಂದರು ನಾವು ಮೀನ್ಸ್ ಪೋರ್ಟ್ ಅಂತೀವಲ್ಲ ಲೋತಾಲ್ ಏನಪ್ಪ ಅಂದ್ರೆ ಸಿಂಧು ನಾಗರಿಕತೆ ಒಂದು ಸ್ಥಳ ಬರ್ತೈತಿ ಇದು ಏನಪ್ಪ ಅಂದರೆ ಇತ್ತೀಚೆಗೆ ಸುದ್ದಿಯಲ್ಲಿ ಐತಿ ಏನಂತಂದಾಗ ಮಾನವ ನಿರ್ಮಿತ ಬಂದರು ನಿರ್ಮಾಣದಲ್ಲಿ ಲೋತಾಲ್ ಫಸ್ಟ್ ಅಂತ ಹೇಳಿ ಮೀನ್ಸ್ ಪ್ರಾಚೀನದಲ್ಲಿ ಪ್ಲಸ್ ಇಲ್ಲಿ ಯಾಕೆ ಇಂಪಾರ್ಟೆಂಟ್ ಅಂದಾಗ ಇಲ್ಲೇ ಇಲ್ಲೇನಪ್ಪ ಅಂದಾಗ ನಮ್ದು ಏನಾಗ್ತೈತಿ ನ್ಯಾಷನಲ್ ಮೇರಿ ಟೈಮ್ ಮೇರಿ ಟೈಮ್ ಹೆರಿಟೇಜ್ ಇನ್ಸ್ಟಿಟ್ಯೂಟ್ ಆಗ್ತಾ ಇದೆ ಅಥವಾ ಮ್ಯೂಸಿಯಂ ಅಂದ್ರೆ ರಾಷ್ಟ್ರೀಯ ರಾಷ್ಟ್ರೀಯ ಕಡಲ ಪಾರಂಪರಿಕ ತಾಣ ಅಥವಾ ಪಾರಂಪರಿಕ ಮ್ಯೂಸಿಕ್ ಎಲ್ಲಿ ಮ್ಯೂಸಿಯಮ್ ಸಾರಿ ಮ್ಯೂಸಿಯಂ ಎಲ್ಲಿ ಸೆಟ್ ಆಗ್ತದೆ ಅಂದ್ರೆ ಲೋತಾಲಲ್ಲದೇ ಈ ಲೋತಾಲ್ ಸ್ಥಳವನ್ನು ಯಾರು ಸಂಶೋಧನೆ ಮಾಡಿದ್ರಂದಾಗ ಎಸ್ ಆರ್ ರಾವ್ ಅವರನ್ನವರು ಸೊ ಪ್ಲೀಸ್ ನೆನ್ಪಿಟ್ ಎಸ್ ಆರ್ ರಾವ್ ಅವರನ್ನ ನೆನಪ ರಾವನ್ನೋರು ಏನಪ್ಪ ಅಂದಾಗ ಲೋತಾಲ್ನ ಸಂಶೋಧನೆ ಮಾಡಿದ ಈ ಲೋತಾಲ್ ಏನಪ್ಪ ಅಂದಾಗ ಪ್ರಪಂಚದ ಮೊಟ್ಟ ಮೊದಲ ಮಾನವ ನಿರ್ಮಿತ ಅಂತ ಹೇಳತ್ತಾರ ನೆಕ್ಸ್ಟ್ ಇತ್ತೀಚೆಗೆ ಅಂದ್ರೆ ಇತ್ತೀಚೆಗೆ ಭಾರತ ಸರ್ಕಾರ ಇಲ್ಲಿ ಅಂದ್ರೆ ರಾಷ್ಟ್ರೀಯ ಕಡಲ ಕಡಲ ಏನಪ್ಪ ಅಂದ್ರೆ ಕಡಲ ಪಾರಂಪರಿಕ ಪಾರಂಪರಿಕ ಏನು ಮಾಡಿ ಮ್ಯೂಸಿಯಂ ಅಥವಾ ಆ ಒಂದು ಕೇಂದ್ರವನ್ನು ಸೆಟ್ ಮಾಡೋದೈತಿ ಪ್ಲಸ್ ಇಲ್ಲಿ ನೋಡ್ಕೊಡ್ರಿ ಇಲ್ಲಿಂದ ಏನಪ್ಪ ಅಂದಾಗ ನಮ್ಮ ಕರ್ಕಾಟ ಕರ್ಕಾಟ ಸಂಕ್ರಾಂತಿ ಅಂತೀವಲ್ಲ ಕರ್ಕಾಟ ಸಂಕ್ರಾಂತಿ ಇರುತ್ತೆ ಟ್ರೋಪಿಕ್ ಆಫ್ ಕ್ಯಾನ್ಸರ್ ಇಲ್ಲಿ ರನ್ ಆಫ್ ಕಚ್ಚಿಂದ ಪಾಸ್ ಆಕೈತಿ ಸೊ ಇವೆಲ್ಲ ಪಾಯಿಂಟ್ ವೆರಿ ವೆರಿ ಇಂಪಾರ್ಟೆಂಟ್ ಐ ಹೋಪ್ ಬರ್ತಾ ಇದೇನೆ ಅನ್ಕೊಂತಿನ ಓಕೆ ಏನೇ ಶೌರ ಶಕ್ತಿ ಬರಲಿ ಸೋಲಾರ್ ಎನರ್ಜಿ ಬಗ್ಗೆ ಸೊ ಪ್ಲೀಸ್ ಇಟ್ಕೊಡ್ರಿ ರೈಟ್ ಓಕೆ ವೆರಿ ವೆರಿ ಇಂಪಾರ್ಟೆಂಟ್ ಒನ್ ವರ್ಡ್ ಕ್ವಶನ್ ಆಗುವ ಸಾಧ್ಯತೆ ಐತಿ ಒಂದು ಮೂಡಾಕೋ ಕ್ವೆಶನ್ ಆಗೋ ಸಾಧ್ಯತೆ ಏನಪ್ಪ ಅಂದ್ರೆ ಸೆಪ್ಟೆಂಬರ್ ಇಪ್ಪತ್ನಾಲ್ಕರಿಂದ ಮೊದಲ ಹಿಮಾಲಯ ಚಲನಚಿತ್ರೋತ್ಸವ ವೆರಿ ವೆರಿ ಇಂಪಾರ್ಟೆಂಟ್ ಇಲ್ಲಿ ನೋಡ್ಕೊಡ್ರಿ ಹಿಮಾಲಯ ಹಿಮಾಲಯ ಎಷ್ಟು ಇಲ್ಲಿ ನೋಡ್ಕೊಡ್ರಿ ಇಲ್ಲೇನು ಬರ್ತವಲ್ಲ ಹಿಮಾಲಯನ್ ರಾಜ್ಯಗಳು ಅಂತೀವಲ್ಲ ಇವ್ರು ಏನಪ್ಪ ಅಂದ್ರೆ ಸಪರೇಟಾಗಿ ಒಂದು ನಾವೇನು ಮಾಡೋಣಾಗ ಚಲನಚಿತ್ರೋತ್ಸವ ಮೀನ್ಸ್ ಫಿಲ್ಮ್ ಫೆಸ್ಟಿವಲ್ ಅಥವಾ ಫಿಲ್ಮ್ ಫೆಸ್ಟಿವಲ್ ಮಾಡೋಣ ಅಂದಾಗ ಕ್ವಶನ್ ಏನಾಯ್ತು ನೋಡ್ಕೊಳ್ರಿ ಸಾರಿ ಕರೆಂಟ್ ಅಫೇರ್ಸ್ ಈ ಮೊದಲ ಅಂದಿದ್ರಕ್ಕ ನಿಮಗೆ ಡೈರೆಕ್ಟ್ಲಿ ಎತ್ತಾಗ್ತಾನೆ ಸೊ ಪ್ಲೀಸ್ ಏನ್ಪಿ ಸೆಪ್ಟೆಂಬರ್ ಇಪ್ಪತ್ನಾಲ್ಕರಿಂದ ಮೊದಲ ಹಿಮಾಲಯದ ಚಲನಚಿತ್ರೋತ್ಸವ ಎಲ್ಲೆಪ್ಪ ಅಂದ್ರೆ ಲಡಾಕಲ್ಲಿ ಲೇ ಲೇ ಅಲ್ಲಿ ಏನಪ್ಪ ಅಂದಾಗ ಲಡಾಖದಲ್ಲಿ ಲಡಾಖದಲ್ಲಿ ಏನಾಗುತ್ತೆ ಅಂತಂದರೆ ಸೆಪ್ಟೆಂಬರ್ ಇಪ್ಪತ್ನಾಲ್ಕನಿಂದ ದೇಶದ ಮೊದಲ ಹಿಮಾಲಯ ಹಿಮಾಲಯ ಪ್ರದೇಶಗಳ ಚಲನಚಿತ್ರೋತ್ಸವ ಅಂದಕ್ಕೆ ಡೈರೆಕ್ಟ್ಲಿ ಒಂದು ನೋಡ್ಕೊಳ್ಬೋದು ಇತ್ತೀಚೆಗೆ ಇತ್ತೀಚೆಗೆ ನೀವು ಎಕ್ಸಾಮ್ ಬರೀತಾನೆ ಅಂತ ಬಂದಾಗ ಇಲ್ಲಿ ನೋಡ್ಕೊಡ್ರಿ ಸೆಪ್ಟೆಂಬರ್ ಇಪ್ಪತ್ತಾರಕ್ಕೆ ಪಿ ಎಸ್ ಐ ಅಂತೈತಿ ಆಲ್ರೆಡಿ ಅನೌನ್ಸ್ ಮಾಡಿರಂದು ಕೇಳ್ಬೋದಲ್ಲ ಮೊಟ್ಟ ಮೊದಲ ಹಿಮಾಲಯ ಚಲನೋ ಚಲನಚಿತ್ರೋತ್ಸವ ಕೆಳಗಿನ ಯಾವ ಪ್ರದೇಶದಲ್ಲಿ ನಡಿತೈತಿ ಅಂತೇಳಿ ಸೊ ಪ್ಲೀಸ್ ನೆನ್ಪಿಟ್ಕೊಡ್ರಿ ಲಡಾಖ್ ಅನ್ನೋ ಯೂನಿಯನ್ ಟೆರಿಟರಿ ಕೇಂದ್ರಾಡಳಿತ ಪ್ರದೇಶದಲ್ಲಿ ಏನು ಬಂದಾಗ ನಡೀತೈತಿ ಏನು ಬಂದಾಗ ದ ಹಿಮಾಲಯನ್ ಹಿಮಾಲಯನ್ ಫಿಲ್ಮ್ ಫೆಸ್ಟಿವಲ್ ಅಂತೇಳ ಮೊದಲನೇ ಸೇಣಿ ಇದು ನಡೀತಾ ಇದೆ ಸೆಪ್ಟೆಂಬರಿಂದ ಅಂದಾಗ ಸೊ ಪ್ಲೀಸ್ ನೆನ್ಪಿಟ್ಕೊಡ್ರಿ ಇದನ್ನು ಇಲ್ಲಿ ಪಾಯಿಂಟ್ಸ್ ಏನು ಕೊಟ್ಟ ನೋಡ್ಕೊಳ್ರಿ ಚಲನಚಿತ್ರೋತ್ಸವಗಳ ನಿರ್ದೇಶನಾಲಯ ಓಕೆ ಚಲನಚಿತ್ರೋತ್ಸವಗಳ ನಿರ್ದೇಶನ ಅನ್ನೋದು ಜಂಟಿ ಅಂದಾಗ ಇದು ಯಾರ ಅಡಿಯಲ್ಲಿ ಬರ್ತೈತೆ ಅಂದಾಗ ಯಾರ ಅಡಿಯಲ್ಲಿ ಬರ್ತೈತೆ ಅಂದಾಗ ನಮ್ಮಲ್ಲಿ ಅಂದಾಗ ನಮ್ಮಲ್ಲಿ ನೋಡ್ಕೊಡ್ರಿ ಏನಪ್ಪ ಅಂದಾಗ ಮಿನಿಸ್ಟ್ರಿ ಒಂದಿದೆ ಸಚಿವಾಲಯ 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 ಏನಪ್ಪ ಅಂದಾಗ ಮಾಹಿತಿ ಮತ್ತು ಮಾಹಿತಿ ಮತ್ತು ಪ್ರಸಾರ ಸಚಿವಾಲಯ ಅಂತ ಬರ್ತೈತಿ ಮಿನಿಸ್ಟ್ರಿ ಆಫ್ ಮಿನಿಸ್ಟ್ರಿ ಆಫ್ ಮಿನಿಸ್ಟ್ರಿ ಆಫ್ ಇನ್ಫಾರ್ಮೇಷನ್ ಇನ್ಫಾರ್ಮೇಷನ್ ಮಿನಿಸ್ಟ್ರಿ ಆಫ್ ಇನ್ಫಾರ್ಮೇಷನ್ ಆ್ಯಂಡ್ ಬ್ರಾಡ್ಕಾಸ್ಟಿಂಗ್ ಅಂತ ಬರ್ತೈತಿ ಸೊ ಪ್ಲೀಸ್ ನೆನ್ಪಿಟ್ಕೊಡ್ರಿ ನಮ್ಮ ದೇಶದಲ್ಲಿ ಏನಪ್ಪ ಅಂದಾಗ ಇವೇನು ಫಿಲ್ಮ್ ಫೆಸ್ಟಿವಲ್ ಹಾಕೋಲ್ಲ ಯಾರ ಅಡಿಯಲ್ಲಿ ಅಂದಾಗ ಏನಪ್ಪ ಅಂದ್ರೆ ಸಚಿವಾಲಯ ನೋಡ್ಕೊಡ್ರಿ ಮಾಹಿತಿ ಮತ್ತು ಪ್ರಸಾರ ಸಚಿವಾಲಯದಲ್ಲಿ ಮಿನಿಸ್ಟ್ರಿ ಆಫ್ ಇನ್ಫಾರ್ಮೇಷನ್ ಆ್ಯಂಡ್ ಬ್ರಾಡ್ಕಾಸ್ಟಿಂಗ್ ಅಂತ ಬರ್ತೈತಿ ಓಕೆ ಎಲ್ಲಿ ನೋಡಿಕೊಡ್ರಿ ಪ್ಲಸ್ ನೆನ್ಪಿಟ್ಕೊಡ್ರಿ ಎಲ್ಲಿಪ್ಪ ಲಡಾಖ್ ಮೀನ್ಸ್ ಲೇದಲ್ಲಿ ನಡೀತಾ ಪ್ಲಸ್ ಇದ್ರ ಜೊತೆ ಒಂದೆರಡು ಪಾಯಿಂಟ್ ಎಕ್ಸ್ಟ್ರಾ ಆ್ಯಡ್ ಮಾಡ್ಕೊಡಿ ಮೀನ್ಸ್ ಯಾಕಂದ್ರೆ ಪ್ರಶ್ನೆಗಳು ಕೇಳ್ಬೋದಲ್ಲ ಸದ್ಯದಲ್ಲಿ ಏನಪ್ಪ ನಮ್ಮ ಹತ್ರ ಏನಾದಾಗ ಇಲ್ಲೊಂದು ಇದು ನೋಡ್ಕೊಡಿ ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್ ಆಫ್ ಇಂಡಿಯಾ ವೆರಿ ವೆರಿ ಇಂಪಾರ್ಟೆಂಟ್ ಎಷ್ಟೋ ಪರೀಕ್ಷೆ ಕೇಳಿದನು ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್ ಆಫ್ ಇಂಡಿಯಾ ಅನ್ನೋದೇನಪ್ಪ ಅಂದ್ರೆ ಪ್ರತಿ ವರ್ಷ ಗೋವಾದಲ್ಲಿ ನಡೀತೈತಿ ಗೋವಾದಲ್ಲಿ ನಡೀತೈತಿ ಇದರ ಸ್ಥಾಪನೆ ಹತ್ತೊಂಬತ್ತು ನೂರ ಐವತ್ತೆರಡರಲ್ಲಿ ಸೊ ಪ್ಲೀಸ್ ನೆನ್ಪಿಟ್ಕೊಡ್ರಿ ಪ್ರಸ್ತುತವಾಗಿರೋನಪ್ಪ ಇದು ಮೊದಲನೇ ಶ್ರೇಣಿ ನಡೆಯದತ್ರೀ ಅದು ಇದು ಹಿಮಾಲಯಂದು ಮೊದಲನೇ ಶ್ರೇಣಿ ಆದರೆ ಪ್ರಸ್ತುತವಾಗಿಲ್ಲೇ ಅಂದ್ರೆ ನಮ್ಮ ಅಂತರ ರಾಷ್ಟ್ರ ಮಟ್ಟದಲ್ಲಿ ಎರಡು ಪ್ರಶಸ್ತಿ ಒಂದು ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್ ಆಫ್ ಇಂಡಿಯಾ ಪ್ರತಿ ವರ್ಷ ಎಲ್ಲಿ ನಡೀತಿದ್ದು ಗೋವಾದಲ್ಲಿ ಆಗಿದ್ದು ಹತ್ತೊಂಬತ್ತು ನೂರ ಐವತ್ತೆರಡು ಇದರ ಐವತ್ತೊಂದನೇದು ಇದರ ಐವತ್ತೊಂದೇನ ಜನವರಿ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಜನವರಿ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಏನಪ್ಪ ಇದರ ಐವತ್ತೊನೆಯ ಐವತ್ತೊಂದೆಯ ಸಮ್ಮೇಳನ ನೆಪಿಂದು ಸಮಾರಂಭ ನಡೀತು ಹಾಗಾದರೆ ನಿಮಗೆ ಅಂದ್ರೆ ಒಂದು ಪ್ರಶ್ನೆ ನೇರವಾಗಿ ಕೇಳ್ತಾನೆ ಅಂದಾಗ ಐವತ್ತೊಂದನೆಯ ಇಂಟರ್ನ್ಯಾಷನಲ್ ಐವತ್ತೊಂದನೆಯ ಅಂತಾರಾಷ್ಟ್ರೀಯ ಫಿಲ್ಮ್ ಫೆಸ್ಟಿವಲ್ ಆಫ್ ಇಂಡಿಯಾದಲ್ಲಿ ಯಾರಿಗೆ ಯಾರಿಗೆ ಪರ್ಸ್ನಾಲಟಿ ಅಂತಂದ್ರೆ ಪರ್ಸ್ನಾಲಿಟಿ ಪರ್ಸ್ನಾಲಿಟಿ ಆಫ್ ದಿ ಇಯರ್ ಅಂತ ಪ್ರಶಸ್ತಿ ಕೊಟ್ಟಾರಂತೆ ಸೊ ವೆರಿ ವೆರಿ ಇಂಪಾರ್ಟೆಂಟ್ ಯಾಕಂದ್ರೆ ಒಂದು ವರ್ಷದ ಪ್ರಚಲಿತ ಘಟನೆ ನೀವು ಓದ್ತೀರಂದಾಗ ಈ ಥರ ಲಿಂಕ್ ಮಾಡಿಕೊಡ್ರಿ ಇಲ್ಲಿ ನೋಡ್ಕೊಡ್ರಿ ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್ ಆಫ್ ಇಂಡಿಯಾ ಐವತ್ತನೇ ಶ್ರೇಣಿ ಐವತ್ತೊನೇದು ಏನಪ್ಪ ಅಂದಾಗ ಎರಡು ಸಾವಿರದ ಇಪ್ಪತ್ತೊಂದು ಆಗೈತಿ ಇದರಲ್ಲಿ ಏನಪ್ಪ ಅಂದ್ರೆ ಪರ್ಸ್ನಾಲಿಟಿ ಆಫ್ ದಿ ಇಯರ್ ಪರ್ಸ್ನಾಲಿಟಿ ಆಫ್ ದಿ ಇಯರ್ ಅಂತ ಯಾರಿಗೆ ಕೊಟ್ಟಿದ್ದಾರೆ ಅಂದಾಗ ಸೊ ಯಾರಾದ್ರೂ ಕಮೆಂಟ್ ಮಾಡ್ತೀರ ಬಿಸ್ವಜಿತ್ ಬಿಸ್ವ ಜೀತ್ ಚಟರ್ಜಿ ಸೊ ಪ್ಲೀಸ್ ಇದನ್ನು ಕರೆಕ್ಟಾಗಿ ನೋಡ್ಕೊಂಡು ಹೋಗ್ರಿ ನೋಡ್ಕೊಳ್ಳಿ ಬರೀ ಒಂದು ಪ್ರಶಸ್ತಿ ಬಂದಿದ್ದಕ್ಕೆ ನಾನು ಏನಪ್ಪ ಅಂದ್ರೆ ಮೀನ್ಸ್ ಫಿಲ್ಮ್ ಸಮೇತ ಚಲನಚಿತ್ರೋತ್ಸವ ಸಲುವಾಗಿ ಇರೋದ್ರಿಂದ ಏನಪ್ಪ ಅಂದಾಗ ಅದನ್ನು ಲಿಂಕ್ ಮಾಡ್ತಾಯಿದ್ದೀನಿ ಇಲ್ಲಿ ನೋಡ್ಕೊಳ್ರಿ ಇವತ್ತೊಂದು ದಿನ ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್ ಆಫ್ ಇಂಡಿಯಾ ಗೋವಾದಲ್ಲಿ ನಡೆದಿದೆ ಅದರ ಸ್ಟಾರಂಭ ಆಗಿದ್ದು ಏನು ಅಂದ್ರೆ ಹತ್ತೊಂಬತ್ತು ನೂರ ಐವತ್ತೆರಡು ಇವಾಗ ನೋಡ್ಕೊಳ್ರಿ ಎರಡು ಸಾವಿರದ ಎರಡು ಸಾವಿರದ ಇಪ್ಪತ್ತೊಂದು ಜನವರಿ ನಡೆದ ಪರ್ಸ್ನಾಲಿಟಿ ಆಫ್ ದಿ ಇಯರ್ ಯಾರಿಗೆ ಕೊಟ್ಟರು ಅಂದಾಗ ಬಿಸ್ವದೀ ಬಿಸ್ವಜಿತ್ చటర్జీవ్ కొట్ర అదే థర్ అదే థర్ నే ఇన్నొందు ప్రశస్తి అంత బంద రాష్ట్రీయ 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 చలనచిత్రోత్సవ ప్రశస్తి అంతైతి చలన చిత్రోత్సవ ప్రశస్తి దిస్ ఈస్ ఆల్సో వెరీ వెరీ ఇంపార్టెంట్ ಸೊ ಪ್ಲೀಸ್ ಸರಿಯಾಗಿ ನೆನ್ಪಿಟ್ ಕೊಡ್ರಿ ಇಲ್ಲಿ ನೋಡ್ಕೊಡಿರಿ ನಮ್ಮಲ್ಲಿ ಏನು ಪಂದ ಒಂದು ಇಂಟರ್ನ್ಯಾಷಲ್ ಫಿಲ್ ಫೆಸ್ಟಿವಲ್ ಆಫ್ ಇಂಡಿಯಾ ಅಂತ ಪ್ರಶಸ್ತಿ ಐತಿ ನೆಕ್ಸ್ಟ್ ಏನಪ್ಪ ಅಂದ್ರೆ ರಾಷ್ಟ್ರೀಯ ಚಲನಚಿತ್ರೋತ್ಸವ ಪ್ರಶಸ್ತಿ ಮೀನ್ಸ್ ನ್ಯಾಷನಲ್ ಫಿಲ್ಮ್ ಅವಾರ್ಡ್ಸ್ ಅಂತೈತಿ ಅವಾರ್ಡ್ಸ್ ಅಂದಾಗ ಏನು ನೋಡ್ಕೊಡ್ರಿ ಆ್ಯಕ್ಚುಲಿ ಇದು ನಡೆದಿದ್ದು ಏನಪ್ಪ ಅಂದ್ರೆ ಅರವತ್ತೇಳನೆಯ ಅರುವತ್ತೇಳನೆಯ ಸಮ್ಮೇಳನ ಅಥವಾ ಅರವತ್ತೇಳನೇ ಸಮಾರಂಭದಲ್ಲಿ ಅರವತ್ತೇಳನೇ ಸಮಾರಂಭದಲ್ಲಿ ಏನಪ್ಪ ಅಂದ್ರಾಗ ಹೀರೋ ಅತಿ ಉತ್ತಮ ನಾಯಕ ಯಾರಿಗೆ ಕೊಟ್ಟಾರ ನಾಯಕಿ ಯಾರಿಗೆ ಕೊಟ್ಟಾರ ಸೊ ಪ್ಲೀಸ್ ಇವ್ನ ನೆನ್ಪಿಟ್ಕೊಡ್ರಿ ಯಾಕಂದ್ರೆ ಇದು ನೋಡಿಕೊಡ್ರಿ ಈ ಅರವತ್ತೇಳನೇದು ಏನಿತ್ತಲ್ಲ ಎರಡು ಸಾವಿರದ ಹತ್ತೊಂಬತ್ತರದ್ದು ಇದು ಎರಡು ಸಾವಿರದ ಹತ್ತೊಂಬತ್ತು ಏನಪ್ಪ ಅಂದ್ರೆ ಒಂದು ಏನು ಮಾಡ್ತಾರೆ ಗೊತ್ತಿ ಮುಂದಿನ ವರ್ಷ ಗೋಷ್ಠಿಮ್ಮ ಮೀನ್ಸ್ ಪ್ರಶಸ್ತಿ ಕೊಟ್ಟಿರ್ತಾರೆ ಮೀನ್ಸ್ ಎರಡು ಸಾವಿರದ ಹತ್ತೊಂಬತ್ತರದು ಟೇಬಲ್ ಏನು ಪಂದ್ರೆ ಎರಡು ಸಾವಿರದ ಇಪ್ಪತ್ತರಲ್ಲಿ ನಡೀತಿದ್ರು ಎರಡು ಸಾವಿರದ ಇಪ್ಪತ್ತರಲ್ಲಿ ನಡೀತೀ ಅದಕ್ಕೆ ಅರವತ್ತೇಳನೇ ಸಮ್ಮೇಳನ ಅಂತೀವಿ ಇವಾಗ ಏನಾಗೈತಿ ಎರಡು ಹೋದ ವರ್ಷ ಲಾಕ್ಡೌನ್ ಆಗಿಬಿಡ್ತು ಯಾಕಂದ್ರೆ ಮಾರ್ಚಲ್ಲಿ ಕೊಡ್ತಾರೆ ಇದನ್ನು ಲಾಕ್ಡೌನ್ ಆಗಿದ್ರೆ ಅಂತ ಪೋಸ್ಟ್ ಪೋನ್ ಮಾಡ್ಕೊಂಡು ಮಾಡ್ಕೊಂಡು ಬಂದು ಅಂದಾಗ ಈ ಅರವತ್ತೇಳನೇದ್ದು ಏನು ಪಂದ್ರೆ ಅರವತ್ತೇಳನೇದ್ದು ಮನ್ಮನೆ ಅಂದ್ರೆ ಎರಡು ಸಾವಿರದ ಇಪ್ಪತ್ತೊಂದು ಮಾರ್ಚಲ್ಲಿ ಕೊಟ್ಟಿದಾರ ಸೊ ಕನ್ಫ್ಯೂಸ್ ಹಾಕೋಬೇಡ್ರಿ ಎರಡು ಸಾವಿರದ ಹತ್ತೊಂಬತ್ತರ ರಾಷ್ಟ್ರೀಯ ಫಿಲ್ಮ್ ಪ್ರಶಸ್ತಿ ಏನಪ್ಪ ಅಂದಾಗ ಫಿಲ್ಮ್ ಪ್ರಶಸ್ತಿ ಮುಂದಿನ ವರ್ಷ ಎರಡು ಸಾವಿರದ ಇಪ್ಪತ್ತರಲ್ಲಿ ಏನಪ್ಪ ಅಂದ್ರೆ ಸಮಾರಂಭ ಮಾಡಿ ಕೊಡ್ತಿರ್ತಾರೆ ಅವಾಗಲೂ ಅದೇ ಮಾರ್ಚಲ್ಲಿ ನಡೀತಿ ಯಾಕಂದ್ರೆ ಹೋದ ವರ್ಷ ಮಾರ್ಚಿಂದ ಲಾಕ್ಡೌನ್ ಆತ್ರಿ ಹೀಗಾಗಿ ಹೋದ ವರ್ಷ ಕೊಡೋದಕ್ಕಾಗಿಲ್ಲ ನೀವು ವರ್ಷ ನೆನ್ಪಿಟ್ಕೊಳಕ್ಕೆ ಹೋಗ್ರಿ ಎಷ್ಟನೇದು ನೋಡ್ಕೊಡ್ರಿ ಇದು ಅರವತ್ತೇಳನೆಯ ರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿಯಲ್ಲಿ ಉತ್ತಮ ನಾಯಕ ಉತ್ತಮ ನಾಯಕರಾಗಿ ಯಾರಿಗೆ ಕೊಟ್ಟಾರ್ರಿ ಯಾರಿಗೆ ಕೊಟ್ಟರು ಅಂದಾಗ ಸೊ ಪ್ಲೀಸ್ ನೆನ್ಪಿಟ್ಕೊಡ್ರಿ ತಮಿಳು ಆ್ಯಕ್ಟ್ರ್ ಧನುಷ್ ಮತ್ತೇನಪ್ಪ ಧನುಷ್ ಮತ್ತು ಏನ್ಪಾರ ಮನೋಜ್ ಮನೋಜ್ ಬಾಜಪಾಯಿ ಸೊ ಪ್ಲೀಸ್ ನೆನ್ಪಿಟ್ಕೊಡ್ರಿ ಅರವತ್ತೇಳನೇ ರಾಷ್ಟ್ರೀಯ ರಾಷ್ಟ್ರೀಯ ಚಲನಚಿತ್ರ ಪ್ರದೇಶ ಪ್ರಶಸ್ತಿಯಲ್ಲಿ ಮುಖ್ಯ ನಾಯಕರಾಗಿ ಏನು ಬಂದಾಗ ಧನುಷ್ ಮತ್ತು ಮನೋಜ್ ವಾಜಪೇಯಿ ಅವ್ರಿಗೆ ಕೊಟ್ಟಿದ್ದಾರೆ ಅದೇ ನಾಯಕಿಯಾಗಿ ಏನಪ್ಪ ಅಂದ್ರೆ ಕಂಗನ ಅವ್ರಿಗೆ ಕೊಟ್ಟಿದ್ದಾರೆ ಕಂಗನ ರನ್ಔಟ್ ಅವ್ರಿಗೆ ಕೊಟ್ಟಿದ್ದಾರೆ ಕಂಗನಾ ರನ್ಔಟ್ ಆಗಿ ಸೊ ಪ್ಲೀಸ್ ನೆನ್ಪಿಟ್ಕೊಡ್ರಿ ಇದೇ ಸಮಯದಲ್ಲಿ ಏನು ಮಾಡ್ತಾರೆ ಇದೇ ಸಮಯದಲ್ಲಿ ಅರವತ್ತೇಳನೆಯ 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 ರಾಷ್ಟ್ರೀಯ ಚಲನಚಿತ್ರ ಪ್ರದೇಶ ಟೈಮಲ್ಲಿ ದಾದಾ ಸಾಹೇಬೇ ಪಾಲಿಕೆಯಿಂದ ಕೊಡ್ತಾರೆ ದಾದಾ ಸಾಹೇಬ್ ದಾದಾ ಸಾಹೇಬ್ ಪಾಲ್ಕೆ ಪಾಲ್ಕೆ ಪ್ರಶಸ್ತಿ ಯಾರಿಗೆ ಕೊಟ್ಟಿದ್ದಾರೆ ಅಂದಾಗ ಸೊ ಪ್ಲೀಸ್ ನೆನ್ಪುಟ್ಗೋರು ಯಾರಿಗೆ ಕೊಟ್ಟಿದ್ದಾರೆ ಅಂದಾಗ ರಜನಿಕಾಂತಿ ಕೊಟ್ಟಿದ್ದಾರೆ ಸೊ ಪ್ಲೀಸ್ ನೋಡಿಕೊಡ್ರಿ ಅರವತ್ತೇಳನೆಯ ಅರುವತ್ತೇಳನೆಯ ರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿ ಅಂದಾಗ ಮಾರ್ಚ್ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಪ್ರದಾನ ಮಾಡ್ಯಾರ ಅದರಲ್ಲಿ ನೋಡಿಕೊಡ್ರಿ ಅತ್ಯುತ್ತಮ ನಾಯಕರಾಗಿ ಧನುಷ್ ಮತ್ತು ಮನೇಶ್ ಬಾಜಪೇಯಿ ಅವ್ರಿಗೆ ಕೊಟ್ಟಿದ್ದಾರೆ ನಾಯಕಿಯ ಕಂಗನಾರ ಅನ್ನೋಟಿ ಕೊಟ್ರ ಅದೇ ಅರವತ್ತೇಳನೇ ಶ್ರೇಣಿಯ ಅರವತ್ತೇಳನೇ ಶ್ರೇಣಿಯ ಏನು ದಾದಾ ಸಾಹೇಬ್ ಪಾಲ್ಕೆ ಪ್ರಶಸ್ತಿನ ಯಾರಿಗೆ ಕೊಟ್ಟಿದ್ದಾರೆ ಅಂದಾಗ ರಜನಿಕಾಂತ್ ಅವ್ರಿಗೆ ಕೊಟ್ಟಿದ್ದಾರೆ ಐ ಹೋಪ್ ನೋಡ್ಕೊಡ್ರಿ ಬರೀ ಒಂದು ಫೆಸ್ಟಿವಲ್ ಇದಕ್ಕೆ ಏನಪ್ಪ ಅಂದಾಗ ಒಂದು ವರ್ಷದ ಸೇರ್ಸೀನಿ ಸೊ ಈ ತರ ರಿಪಿಟೇಷನ್ ಆಗ್ತಾ ಅಂದಾಗ ಈ ಥರ ನೀವು ಒಂದು ಕಡೆ ಹಾಕಿಕೊಡ್ರಿ ಸೊ ಪ್ಲೀಸ್ ಇದ್ರ ಮೇಲೆ ಯಾವಾಗಲೂ ಒಂದು ಪ್ರೊಸೆಸ್ ರೀ ಓಕೆ ಐ ಹೋಪ್ ಬರ್ತಾ ಇದೆ ಅನ್ಕೊಂತೀನ ಎಸ್ ವೆರಿ ವೆರಿ ಇಂಪಾರ್ಟೆಂಟ್ ವೆರಿ ವೆರಿ ಇಂಪಾರ್ಟೆಂಟ್ ಇಲ್ಲಿ ನೋಡ್ಕೊಡ್ರಿ ಹೇಳಾತರ ಹೇಳಿ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಅದಕ್ಕೆ ನಾ ಫಸ್ಟ್ ಹೇಳಿದ್ರಿ ಏನಂತೇಳಿ ಇವು ರಾಷ್ಟ್ರೀಯ ಚಿಹ್ನೆಗಳು ಚಿಹ್ನೆಗಳಂತದಲ್ಲ ಅದ್ರ ಮೇಲೆ ಯಾವಾಗಲೂ ಅಂದ್ರೆ ತಿಂಗಳ ಕಂಟಿನ್ಯೂ ಏನಪ್ಪ ಕರೆಂಟ್ ಅಫೇರ್ಸ್ ಆಗ್ತಾನೆ ಇರ್ತು ಏನು ಹೇಳ ನೋಡ್ಕೊಡ್ರಿ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಆನೆ ಮತ್ತು ಹುಲಿಗಳ ಗಣಿಕೆಯನ್ನು ಜಂಟಿಯಾಗಿ ನಡೆಸಲು ಸರ್ಕಾರ ನಿರ್ಧಾರಿಸಿದೆ ಅಂದಾಗ ನಮಗೆ ಫಸ್ಟ್ ಆಫ್ ಆಲ್ ಅರ್ಥ ಆಗಿರ್ಬೇಕು ಅಂದಾಗ ಈ ಗಣಿಕೆಗಳು ಯಾವಾಗಿಂದ ಪ್ರಾರಂಭವಾದ ಅನ್ನೋದು ಬೇಕಾಗಿತ್ತು ಇಲ್ಲಿ ನೋಡಿಕೊಡ್ರಿ ಹುಲಿ ರಾಷ್ಟ್ರೀಯ ಪ್ರಾಣಿ ಹುಲಿ ಗಣಿಕೆ ಮಾಡುವರು ಯಾರು ಅಂದಾಗ ಎನ್ ಟಿ ಸಿ ಎ ಮೀನ್ಸ್ ರಾಷ್ಟ್ರೀಯ ರಾಷ್ಟ್ರೀಯ ಹುಲಿ ಸಂರಕ್ಷಣಾ ಸಂರಕ್ಷಣಾ ಪ್ರಾಧಿಕಾರ ಪ್ರಾಧಿಕಾರ ಇದರ ಸ್ಥಾಪನೆಗಿದ್ದು ಎರಡು ಸಾವಿರದ ಐದರಿಂದ ಐದರಿಂದ ಇವಾಗ ನಮಗೆ ನೋಡಿಕೊಡ್ರಿ ಎರಡು ಸಾವಿರದ ಆರರಿಂದ ಪ್ರತಿ ನಾಲ್ಕು ವರ್ಷಕ್ಕೊಮ್ಮೆ ಪ್ರತಿ ನಾಲ್ಕು ವರ್ಷಕ್ಕೊಮ್ಮೆ ಎನ್ ಟಿ ಸಿ ಏನಪ್ಪ ಅಂದ್ರೆ ಹುಲಿ ಗಣಿಕೆ ಮಾಡ್ತತಿ ಎರಡು ಸಾವಿರದ ಆರು ಎರಡು ಸಾವಿರದ ಹತ್ತು ಎರಡು ಸಾವಿರದ ಹದಿನಾಲ್ಕು ಎರಡು ಸಾವಿರದ ಹದಿನೆಂಟು ಮೀನ್ಸ್ ಇಲ್ಲಿ ನೋಡಿಕೊಡಿರಿ ವರದಿ ಎರಡು ಸಾವಿರದ ಹದಿನೆಂಟು ಇರ್ತೈತೆ ರೀ ಎರಡು ಸಾವಿರದ ಹದಿನೆಂಟು ಜನವರಿ ಒಂದರಿಂದ ಎರಡು ಸಾವಿರದ ಹದಿನೆಂಟು ಡಿಸೆಂಬರ್ ಮೂವತ್ತೊಂದರ ತನೇನಪ್ಪ ಅಂದ್ರೆ ಹುಲಿನ ಸೂಕ್ಷ್ಮವಾಗಿ ವೀಕ್ಷಣೆ ಮಾಡ್ತಾರೆ ಒಂದು ವರ್ಷದ ಎಲ್ಲ ಫೋಟೋ ಮತ್ತು ಇನ್ಫಾರ್ಮೇಶನ್ ಸೇರ್ಕೊಂಡು ಏನು ಮಾಡ್ತಾರಂದಾಗ ಮುಂದಿನ ವರ್ಷ ಬಿಡುಗಡೆ ಮಾಡ್ತಾರೆ ಈಗೇನೇನು ಆಗ್ತಾರೆ ಅಂದರು ಆನೆ ಮತ್ತು ಹುಲಿಗಳ ಗಣಿಕೆ ಎರಡೂ ಸೇರಿಸ್ತಾರೆ ಅಂದಾಗ ಇಲ್ಲೇನೈತಿ ಪ್ರತಿ ನಾಲ್ಕು ವರ್ಷಕ್ಕೊಮ್ಮೆ ಮಾಡ್ತಾರಂದಾಗ ಎರಡು ಸಾವಿರದ ಆದಮೇಲೆ ಬರೋದು ನಮಗೆ ಏನು ಅಂದ್ರೆ ನಾಲ್ಕು ವರ್ಷ ಅಂದ್ರೆ ಎರಡು ಸಾವಿರದ ಇಪ್ಪತ್ತೆರಡು ಅಂದಾಗ ಈ ವರ್ಧಿ ಏನಪ್ಪ ಅಂದ್ರೆ ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ರಿಲೀಸ್ ಆಗ್ತೈತೆ ಆದರೆ ವಿಶೇಷತೆ ಏನಪ್ಪ ಅಂದಾಗ ಈ ಸಲ ಹೆಂಗೆ ಮಾಡೋರು ಅಂದಾಗ ಆನೆ ಮತ್ತು ಹುಲಿಗಳ ಎರಡೂ ಏನಪ್ಪ ಅಂದ್ರೆ ಎರಡನ್ನೂ ಒಟ್ಟಿಗೆ ಗಣಿಕೆ ಮಾಡ್ರಿ ಅಂದ್ರೆ ಎರಡೂ ಏನಪ್ಪ ಅಂದ್ರೆ ಒಟ್ಟಿಗೆ ಸೆನ್ಸಸ್ ಮಾಡಿರಂದಾಗ ಸೊ ಪ್ರಸ್ತುತವಾಗಿ ನೋಡಿಕೊಡ್ರಿ ಇಲ್ಲಿ ನೆನಪಿರಲಿಲ್ಲ ಅಂದ್ರೆ ಪರವಾಗಿಲ್ಲ ಹುಲಿಗಳದು ಸೊ ಕೊನೆಯದಾಗಿ ಎರಡಲ್ಲಿ ಅಲ್ಲಿ ನೆನಪಿಟ್ಕೊಳ್ರಿ ಓಕೆ ಬರ್ಕೊಂಡಿರು ಬರ್ಕೊಡ್ರಿ ಹದಿನಾಲ್ಕು ನೂರ ಹನ್ನೊಂದು ಎರಡು ಸಾವಿರದ ಆರಲ್ಲಿದ್ದು ಹುಲಿಗಳು ಹುಲಿಗಳು ಅದೇ ಎರಡು ಸಾವಿರದಲ್ಲಿ ಎತ್ತಲ್ಲ ಹದಿನೇಳು ನೂರ ಆರದು ಅದೇ ಎರಡು ಸಾವಿರದ ಹದಿನಾರರಲ್ಲಿ ಎ ಎರಡು ಸಾವಿರದ ಎರಡುನೂರ ಅರವತ್ತು ಇಪ್ಪತ್ತಾರು ಅದೇ ಎರಡು ಸಾವಿರದ ಹದಿನೆಂಟರಲ್ಲಿ ಏನಪ್ಪ ಅಂದ್ರೆ ಎರಡು ಸಾವಿರದ ಒಂಬೈನೂರ ಅರವತ್ತೇಳು ಸೊ ಪ್ಲೀಸ್ ಇದನ್ನ ಏನ್ಪಿಟ್ಕೊಡ್ರಿ ಆಲ್ರೆಡಿ ಹೇಳಿದ ನಾನು ಕ್ವೆಶನ್ ಎರಡು ಸಾವಿರದ ಹದಿನೆಂಟರ ಹುಲಿ ಗಣಿಕೆ ವರದಿ ಪ್ರಕಾರ ಅತಿ ಹೇ ಮೀನ್ಸ್ ಒಟ್ಟು ಹುಲಿಗಳು ಎಷ್ಟು ಅಂತ ಕೇಳಿದ ಎರಡು ಸಾವಿರದ ಒಂಬೈನೂರ ಅರವತ್ತೇಳು ಈ ವರದಿ ಏನೈತಲ್ಲ ಮುಂದೆ ಬಿಡುಗಡೆ ಮಾಡ್ತಾರೆ ಓಕೆ ಎರಡು ಸಾವಿರದ ಹದಿನೆಂಟರ ವರದಿ ಪ್ರಕಾರ ವರದಿ ಪ್ರಕಾರ ಏನಪ್ಪ ಅಂದಾಗ ಅತಿ ಹೆಚ್ಚು ಅತಿ ಹೆಚ್ಚು ಇರುವುದೇನಪ್ಪ ಅಂದ್ರೆ ಮಧ್ಯಪ್ರದೇಶ ಐನೂರ ಇಪ್ಪತ್ತಾರು ನೆಕ್ಸ್ಟ್ ಪ್ಲೇಸ್ ಏನಪ್ಪ ಕರ್ನಾಟಕ ಐನೂರ ಇಪ್ಪತ್ತ್ನಾಲ್ಕು ಇದು ಕೂಡ ಪ್ರಶ್ನೆ ಏನಪ್ಪ ಆಲ್ರೆಡಿ ಕೆ ಎಸ್ ಎರಡು ಸಾವಿರದ ಇಪ್ಪತ್ತರಲ್ಲಿ ಕೇಳೋಣ ನೆಕ್ಸ್ಟ್ ಏನಪ್ಪ ಇತ್ತೀಚೆಗೆ ಆಗಸ್ಟ್ ಹನ್ನೆರಡಕ್ಕೆ ಆಗಸ್ಟ್ ಹನ್ನೆರಡಕ್ಕೆ ಏನು ಮಾಡಿದೆ ಆನೆಯ ವಿಶ್ವ ಆನೆ ದಿನ ಅಂತ ಮಾಡಿದ್ವಿ ಸೊ ಪ್ಲೀಸ್ ನೋಡ್ಕೊಡ್ರಿ ಈ ಥರ ಬಂದಾಗ ಕರೆಕ್ಟಾಗಿ ನೆನ್ಪಿಟ್ಕೊಡ್ರಿ ಹಾಗಾದರೆ ಹಾಗಾದರೆ ಪ್ರಸ್ತುತವಾಗಿ ಪ್ರಸ್ತುತವಾಗಿ ಏನು ಪ್ರಸ್ತುತವಾಗಿ ನಮ್ಮ ಪರಿಸರ ಸಚಿವರು ಪರಿಸರ ಸಚಿವರು ಯಾರಿದ್ದಾರೆ ಅಂದಾಗ ನೆನ್ಪಿಟ್ಕೊಡ್ರಿ ಭೂಪೇಂದರ್ ಭೂಪೇಂದರ್ ಯಾದವ್ ಸೊ ಪ್ಲೀಸ್ ನೆನ್ಪಿಟ್ಕೊಡ್ರಿ ಪ್ರಸ್ತುತವಾಗಿ ಪ್ರಸ್ತುತವಾಗಿರುವ ಪರಿಸರ ಸಚಿವರು ಯಾರಪ್ಪ ಅಂದಾಗ ಭೂಪೇಂದ್ರ ಯಾದವ್ ಅವರು ಇವರು ಏನು ನಿರ್ಧಾರ ಮಾಡ್ಯಾರಂದಾಗ ಎರಡು ಸಾವಿರದ ಹನ್ನೆರಡುಕ್ಕೆ ಏನು ಎರಡು ಸಾವಿರದ ಸಾರಿ ಎರಡು ಸಾವಿರದ ಇಪ್ಪತ್ತೆರಡಕ್ಕೆ ಹುಲಿಗಳ ಗಣಿಕೆ ಮಾಡಬೇಕಲ್ಲ ಅದ್ರ ಜೊತೆ ಏನು ಮಾಡಾತ್ತಾರೆ ಅಂದ್ರೆ ಈ ಸಲ ಆನಿದು ಗಣಿಕೆ ಮಾಡಾತ್ತಾರೆ ಹುಲಿ ಗಣಿಕೆ ಪ್ರತಿ ವರ್ಷ ಮೀನ್ಸ್ ಪ್ರತಿ ನಾಲ್ಕು ವರ್ಷಕ್ಕೊಮ್ಮೆ ಗಣಿಕೆ ಮಾಡ್ತಾರೆ ಯಾವಾಗಿಂದ ಎರಡು ಸಾವಿರದ ಆರರಿಂದ ಸೊ ಪ್ಲೀಸ್ ನೆನ್ಪಿಟ್ಕೊಡ್ರಿ ಒಟ್ಟು ಎಷ್ಟು ಆಗಿ ಇಲ್ಲಿತನ ಒಂದು ಎರಡು ಮೂರು ನಾಲ್ಕು ಅಂದಾಗ ಎರಡು ಸಾವಿರದ ಇಪ್ಪತ್ತೆರಡನೇದ್ದು ಐದನೆಯ ಹುಲಿ ಗಣಿಕೆ ಆಗುತ್ತೆ ಮೀನ್ಸ್ ನಾಲ್ಕು ವರ್ಷಕ್ಕೊಮ್ಮೆ ಆಗೋದನ್ನ ಐದನೆಯ ಶ್ರೇಣಿ ಬರ್ತತಿ ಸೊ ಪ್ಲೀಸ್ ನೆನ್ಪಿಟ್ಕೊಂಡ್ರಿ ಇದನ್ನ ರೈಟ್ ವೆರಿ ವೆರಿ ಇಂಪಾರ್ಟೆಂಟ್ ರೈಟ್ ಸೊ ಅಡ್ವಾನ್ಸ್ ಆಗಿ ನೋಡಿಕೊಡ್ರಿ ಎಲ್ಲರಿಗೆ ಎಲ್ಲರಿಗೂ ಏನಪ್ಪ ಅಂದಾಗ ನಮ್ಮ ದೇಶದ ನಮ್ಮ ದೇಶದ ಅಂದ್ರೆ ಸ್ವತಂತ್ರ ದಿನಾಚರಣೆ ಶುಭಾಶಯಗಳು ಆಗಿ ಹೇಳ್ತಾ ಇದೀನಿ ಬಿಕಾಸ್ ಯಾಕಂದರೆ ಈ ವಿಡಿಯೋ ಏನಪ್ಪ ಅಂದ್ರೆ ನೈಟ್ ಇರೋದ್ರಿಂದಾಗ ಮಾರ್ನಿಂಗ್ ಏನಪ್ಪ ಎಲ್ಲರೂ ಸೆಲೆಬ್ರೇಷನಲ್ಲಿ ಇರ್ತೀವಿ ವೆರಿ ವೆರಿ ಇಂಪಾರ್ಟೆಂಟ್ ನೋಡ್ಕೊಡ್ರಿ ಯಾಕೆ ಇಂಪಾರ್ಟೆಂಟ್ ಅಂದಾಗ ಭಾರತ ಒಂದು ಪ್ರಪಂಚದಲ್ಲೇ ಅತಿ ದೊಡ್ಡ ಪ್ರಜಾಪ್ರಭುತ್ವ ರಾಷ್ಟ್ರೀ ಭಾರತ ಒಂದು ಅತಿ ದೊಡ್ಡ ಪ್ರಜಾಪ್ರಭುತ್ವ ರಾಷ್ಟ್ರ ನಮ್ಮಲ್ಲಿ ನೋಡ್ಕೊಡ್ರಿ ನಾವು ಆಂತರಿಕವಾಗಿ ಆಂತರಿಕವಾಗಿ ಎಷ್ಟೋ ಬೇರೆ ಆಲೋಚನೆಗಳದು ರಾಜಕೀಯವಾಗಿ ಬೇರೆ ಆಲೋಚನೆಗಳದು ಬೇರೆ ಬೇರೆ ಆಚರಣೆಗಳಲ್ಲಿ ಬೇರೆ ಆಲೋಚನೆಗಳದು ಆದರೆ ದೇಶ ಅಂತ ಬಂದಾಗ ದೇಶ ಅಂತ ಬಂದಾಗ ನಾವು ಯಾವತ್ತೂ ಬೇರೆ ಬೇರೆ ಅಂತಿಲ್ಲ ಎಲ್ಲರೂ ಏನಪ್ಪ ಅಂದ್ರೆ ದೇಶಕ್ಕೆ ಮೊದಲು ಇಂಪಾರ್ಟೆನ್ಸ್ ಕೊಟ್ಟಿವಿ ಸೊ ಪ್ಲೀಸ್ ಅರ್ಥ ಮಾಡ್ಕೊಡ್ರಿ ಅಟಲ್ ಬಿಹಾರಿ ವಾಜಪೇಯಿ ಅವರು ಒಂದು ಸ್ಪೀಚ್ ಒಳಗೆ ಹೇಳ್ತಾರೆ ನೋಡ್ಕೊಡ್ರಿ ನಾವು ಇರ್ತೇವೋ ನೀವು ಇರ್ತೇವೋ ಗೊತ್ತಿಲ್ಲ ಆದರೆ ದೇಶ ಮಾತ್ರ ಇರಲೇಬೇಕು ಅಂತೇಳಿ ಸೊ ಪ್ಲೀಸ್ ನೆನ್ಪಿಟ್ಕೊಡ್ರಿ ಸದಾ ಏನಪ್ಪ ಅಂದ್ರೆ ನಮ್ಮಲ್ಲಿ ಎಷ್ಟೇ ಬೇರೆ ಆಲೋಚನೆಗಳು ಇದ್ದರೂ ಕೂಡ ದೇಶ ಅಂತ ಬಂದಾಗ ಮೊದಲಿಗೆ ದೇಶ ಮೊದಲಿಗೆ ದೇಶ ಇಂಪಾರ್ಟೆಂಟು ಇಲ್ಲಿ ನೋಡ್ಕೊಡ್ರಿ ಈ ದೇಶ ಭಾರತ ಅನ್ನೋದು ಏನಪ್ಪ ಭಾರತ ಅನ್ನೋದು ಎಷ್ಟೋ ಜನರು ಏನಪ್ಪಂದ್ರೆ ಸ್ಯಾಕ್ರಿಫೈ ಮಾಡಿದಕ್ಕೆ ಸಿಕ್ಕೈತೆ ನಮ್ಗೆ ಇಷ್ಟು ಭಾರತ ಸ್ವತಂತ್ರ ಆಗಿರೋದು ಸುಮ್ಮನೆ ಆಗಿಲ್ಲರಿ ಅಂದ್ರೆ ಎಷ್ಟೋ ನಮ್ಮ ಪೂರ್ವಜರು ನಮ್ಮ ಪೂರ್ವಜರು ನಿಮ್ಮ ಪೂರ್ವಜರು ಎಲ್ಲ ಒಂದಲ್ಲ ಒಂದು ಲಿಂಕಿಂದ ಅಂದ್ರೆ ನಮ್ಮ ತಾತ ಮುತ್ತಾತರುಗಳು ಈ ಚಳವಳಿಯಲ್ಲಿ ಏನಪ್ಪ ಅಂದ್ರೆ ಸ್ವಾತಂತ್ರ್ಯ ಚಳವಳಿ ಪಾಲ್ಗೊಂಡಿದ್ದಾರೆ ಸೊ ಹೀಗಾಗಿ ಇದರ ಮೇಲೆ ನಮ್ಮ ಮೇಲೆ ಭಾಳ ಅಂದ್ರೆ ಭಾಳ ರೆಸ್ಪಾಂಡ್ ಇದೆ ಹೇಳಿದಾಗ ಭಾರತವನ್ನು ಯಾವ ಥರ ಕಟ್ಟಿದ್ರು ನಾವು ಆ ಭಾರತವನ್ನು ಇನ್ನೂ ಮೇಲೆ ತೊಗೊಂಡು ಹೋಗ್ಬೇಕಂದಾಗ ಏನಪ್ಪ ಅಂದಾಗ ಎಲ್ಲರೂ ಒಂದು ತಲೆಲ್ರಿಗೋಡ್ರಿ ಏನೇ ಆಗಲಿ ಅಂದಾಗ ಮೊದಲಿಗೆ ದೇಶ ಅನ್ನೋದು ತಲೆ ಇರಬೇಕು ಎರಡು ಸಾವಿರದ ಇಪ್ಪತ್ತೊಂದರ ಇಪ್ಪತ್ತೊಂದರ ಭಾರತದ ಸ್ವತಂತ್ರದ ಸ್ವಾತಂತ್ರ್ಯ ದಿನದ ದೇವಾಕ್ಯನಿಟ್ಟಿದ್ದಾರೆ ನೋಡ್ಕೊಡಿ ಇಲ್ಲೇ ಹೇಳ್ತಿತ್ತು ನೋಡ್ಕೊಡ್ರಿ ನೇಷನ್ ಫಸ್ಟ್ ಆಲ್ವೇಸ್ ಫಸ್ಟ್ ಅಂತಾನ ಎರಡು ಸಾವಿರದ ಇಪ್ಪತ್ತರ ಒಂದರ ಸಾರಿ ಎರಡು ಸಾವಿರದ ಇಪ್ಪತ್ತೊಂದರ ಎಪ್ಪತ್ತೈದನ ಭಾರತ ಸ್ವಾತಂತ್ರ್ಯ ದಿನದ ದೇವಾಕ್ಯ ಅಂತ ಅಂದಾಗ ನೇಷನ್ ಫಸ್ಟ್ ಆಲ್ವೇಸ್ ಫಸ್ಟ್ ಅಂತೀವಿ ಯಾಕಂದ್ರೆ ಇವು ಇದು ನೇಷನ್ ಫಸ್ಟ್ ಆಲ್ವೇಸ್ ಫಸ್ಟ್ ಅಂತಿತ್ತಲ್ಲ ಅದು ಆಲ್ವೇಸ್ ಜೊತೆ ಏನಪ್ಪ ಅಂದಾಗ ನಮ್ಮ ಮೇಲೆ ಕರ್ತವ್ಯದ ಯಾವಾಗಲೂ ಏನಪ್ಪ ಅಂದ್ರೆ ದೇಶ ಮೊದಲು ದೇಶ ಮೊದಲಾಗೇ ಅಂದಾಗ ಸೊ ಪ್ಲೀಸ್ ಅರ್ಥ ಮಾಡ್ಕೊಡ್ರಿ ನಿಮ್ಮಲ್ಲಿ ಏನೇ ವಿಚಾರಗಳಿರಲಿ ಮೊದಲಿಗೆ ದೇಶ ಅಂತಿರಲಿ ಸೊ ಪ್ಲೀಸ್ ನೆನ್ಪಿಟ್ಕೊಡ್ರಿ ಅದಕ್ಕೆ ನೋಡಿಕೊಡ್ರಿ ಇದನ್ನೆಲ್ಲ ತಲೆಯಲ್ಲಿ ಏನಪ್ಪ ಅಂದ್ರೆ ಜನರಿಗೆ ಹೋರಾಟ ಟೈಮಲ್ಲಿ ತಲೆಯಲ್ಲಿ ಬರಲಿ ಅಂದಾಗ ಒಂದೇ ಮಾತ್ರ ಅನ್ನೋ ಗೀತೆ ತೊಗೊಂಬಂದರು ನೆಕ್ಸ್ಟ್ ಏನಪ್ಪ ಅಂದಾಗ ನಾವೆಲ್ಲರೂ ಒಂದೇ ಅನ್ನೋದು ಕೇಳಪ್ಪ ಜನಗಣಮನ ಹಾಡುತ್ತು ಮೀನ್ ಗೀತೆ ತೊಗೊಂಬಂದರು ನೆಕ್ಸ್ಟ್ ನೋಡ್ಕೊಡ್ರಿ ನಾವೆಲ್ಲರೂ ಒಂದೇ ಒಂದೇ ಅನ್ನೋದು ಕೇಳ್ಬಂದಾಗ ಮೀನ್ಸ್ ಏಕತೆ ಇಂಟಿಗ್ರಿಟಿ ಯುನಿಟಿ ಅಂತ ತೊಗೊಂಬರ್ಬೇಕಂದಾಗ ರಾಷ್ಟ್ರೀಯ ಧ್ವಜ ತೊಗೊಂಬಂದರು ಮೀನ್ಸ್ ನ್ಯಾಷನಲ್ ಫ್ಲ್ಯಾಗ್ ಅಂದಾಗ ಸೊ ಪ್ಲೀಸ್ ನೆನ್ಪಿಟ್ಕೊಡ್ರಿ ಮೊದಲಿಗೆ ದೇಶ ನಂತರ ನಾವು ತಲೆಯಲ್ಲಿರಲಿ ಮೊದಲಿಗೆ ದೇಶ ನಂತರ ನಾವು ಯಾಕಂದಾಗ ಈಗ ನೋಡ್ಕೊಡ್ರಿ ಸೋಲ್ಜರ್ಸ್ ಸೋಲ್ಜರ್ಸ್ ನಮ್ಮನ್ನು ಕಾಪಾಡೋಕೆ ನಾವು ಇವಾಗ ಇಷ್ಟು ಲೈಫ್ ಎಂಜಾಯ್ ಮಾಡಕತ್ತೆ ಅಂದ್ರೆ ಅದಕ್ಕೆ ಕಾರಣ ರೀ ಸೋಲ್ಜರ್ಸ್ ಏನಪ್ಪ ಅಂದ್ರೆ ತಮ್ಮ ಲೈಫನ್ನು ತ್ಯಾಗ ಮಾಡಾತ್ತೀ ಯಾಕಂದಾಗ ದೇಶಕ್ಕೋಸ್ಕರ ದೇಶಕ್ಕೋಸ್ಕರ ಅಂದಾಗ ಎಲ್ಲರಿಗೂ ಸೈನ್ಯದಲ್ಲಿ ಏನಪ್ಪ ಅಂದಾಗ ಸೇವೆ ಮಾಡಲು ಅವಕಾಶ ಸಿಗುತ್ತಾ ಇಲ್ಲ ಅಂದಾಗ ಅದಕ್ಕೆ ಅಂದಾಗ ನಾವು ಅದಕ್ಕೆ ದೇಶ ಸೇವೆ ಮಾಡಲು ಇಲ್ಲ ಅನ್ನಂಗಿಲ್ಲ ದೇಶ ಸೇವೆ ಅಂದ್ರೆ ಏನಪ್ಪ ಅಂದ್ರೆ ನಾವು ಮಾಡುವ ಕೆಲಸ ಮತ್ತು ಗೌರವ ಹಿರಿಯರಿಗೆ ರೈ ರೈತರಿಗೆ ಮತ್ತೆ ಏನಪ್ಪ ದೇಶಕ್ಕೆ ಗೌರವ ಕೊಡ್ತೀವಲ್ಲ ಅದೇ ಒಂದು ದೊಡ್ಡ ಸೇವೆ ಸೊ ಪ್ಲೀಸ್ ನೆನಪಿಟ್ಕೊಡ್ರಿ ದೇಶ ಯಾವಾಗಲೂ ಅಂದ್ರೆ ಮೊದಲಿಗೆ ಇರಲಿ ಓಕೆ ಐ ಹೋಪ್ ಇಷ್ಟು ಹೇಳ್ತಾ ಏನಪ್ಪ ಅಂದಾಗ ನನ್ನ ಇವತ್ತಿನ ಸೆಷನ್ ಮುಗಿಸ್ತೀನಿ ಐ ಹೋಪ್ ಎಲ್ಲರಿಗೇನಪ್ಪ ಅಂದ್ರೆ ಎಪ್ಪತ್ತೈದನೆಯ ಸ್ವತಂತ್ರ ಭಾರತದ ಶುಭ ದಿನಾಚರಣೆಗಳಂತ ಹೇಳ್ಕೊತ ಪ್ಲಸ್ ಏನಪ್ಪ ಅಂದಾಗ ನೆಕ್ಸ್ಟ್ ಇಯರ್ ಏನು ಮಾಡ್ಬೇಕಂತೇಳಿ ನೀವು ಕಮಿಟ್ಮೆಂಟ್ ಇಟ್ಕೊಂಡಿರಲ್ಲ ಸೊ ಪ್ಲೀಸ್ ಇದೇ ವರ್ಷದಲ್ಲಿ ಮುಗಿಸ್ಕೊಡ್ರಿ ಯಾಕಂದ್ರೆ ನಾಳೆ ಏನು ಬಂದಾಗ ಸೆಲೆಬ್ರೇಷನ್ ಟೈಮಲ್ಲಿ ಡೆಫಿನೆಟ್ಲಿ ಆ ಫೀಲ್ ಬಂದೇ ಬರ್ತೈತೆ ನನಗೆ ನಾನು ಒಂದು ದಿನ ನಾನು ಒಂದು ದಿನ ಏನಪ್ಪ ಅಂದಾಗ ದೇಶದ ಬಾವುಟವನ್ನು ಏನಪ್ಪ ದೇಶದ ಬಾವುಟವನ್ನು ಎಲ್ಲವುದಕ್ಕಿಂತ ಮೇಲೆ ಎಲ್ಲದಕ್ಕಿಂತ ಮೇಲೆ ತರಲು ಏನಪ್ಪ ಅಂದ್ರೆ ಕಷ್ಟಪಡ್ಬೇಕಂತೇಳಿ ಸೊ ಪ್ಲೀಸ್ ನೆನ್ಪಿಟ್ಕೊಡ್ರಿ ಮೊದಲಿಗೆ ಅಂದಾಗ ದೇಶ ನೇಷನ್ ಫಸ್ಟ್ ಆಮೇಲೆ ಏನಪ್ಪ ಅಂದಾಗ ಯಾವಾಗಲೂ ಅದೇ ಮುಂದಿರಬೇಕು ಸೊ ನಾವು ನೀವು ಎಲ್ಲರೂ ಏನಪ್ಪ ಅಂದಾಗ ನಮ್ಮ ಹೋರಾಟಗಾರರು ಇಷ್ಟು ಕಷ್ಟಪಟ್ಟುಕೊಂಡು ದೇಶ ಕಟ್ಟಿದ್ದಾರೆ ಅಂದಾಗ ಅದನ್ನು ನಾವೇನಪಂದ್ರೆ ಇನ್ನೂ ಅಭಿವೃದ್ಧಿ ಮಾಡಿಕೊಂಡು ಮುಂದಿನ ಪೀಳಿಗೆಗೆ ಇನ್ನೂ ಏನಪ್ಪಂದ್ರೆ ಒಂದು ಅದ್ಭುತವಾದ ದೇಶವನ್ನು ಕಟ್ಟೋಣ ಅಂತ ಹೇಳ್ತಾ ಸೊ ಇವತ್ತಿನ ಸೆಷನ್ ಮುಗಿಸ್ತೀನಿ ಥ್ಯಾಂಕ್ ಯು ಗೈಸ್ ಆಲ್ ದ ಬೆಸ್ಟ್ ಫಾರ್ ಯುವರ್ ಎಕ್ಸಾಮಿನೇಷನ್